ವೇಗವಾಗಿ ನೀನು ಮುಂದೆ ಮುಂದೆ ಸಾಗುತ್ತೇನೆ. ಹೌದು, ನಿನ್ನನ್ನು ಅನುಸರಿಸಿಕೊಂಡು 4 ಹೆಜ್ಜೆ ಇಡುವುದಕ್ಕೂ ಕಟ್ಟಾಗಿ. ಯಾಕದು? ಕೈಕಾಲು ನಡುಕೋದು. ಕೈಕಾಲು ನಡುಕೋದು? ಕೈಯಲ್ಲೊಂದು ಊರುಗೋಲನ್ನು ಭದ್ರವಾಗಿ ಹಿಡ್ಕೊಂಡು ಹೊರಟವ ನಾನು. ಕೈ ನಡುಗುವ ದೆಸೆಯಿಂದ ಕೋಲು ಬಿದ್ದು. ಕೋಲು ಬಿತ್ತೋ ಒಂದು ಹೆಜ್ಜೆ ಮುಂದೆ ಇಡುವುದಕ್ಕಾಗೋದು. ಕಾಲು ನಡುಕೋದು. ಕಾಲು ನಡುಕೋದು. ವಯೋ ಸಹಜವಾಗಿ ವೃದ್ಧಾಪ್ಯದಲ್ಲಿ ಇಂತಹದ್ದೆಲ್ಲ ಆಗುವುದು ಇದ್ದದ್ದೆ ಅಂತ ಮಾಡು, ದೊಡ್ಡ ವಿಷಯ ಅಲ್ಲ ಅದು. ಈಗ ಕೈಕಾಲು ನಡುಗುವಷ್ಟೆಲ್ಲ ನಡೆದಾಯ್ತ ನಾವು. ನನಗೆ ಮನೆ ಬಿಟ್ಟು 10 ಹೆಜ್ಜೆ ಹೋಗಿ ಅಭ್ಯಾಸ ತಪ್ಪಿ ಹೋಗಿದೆ. ಹೋ, ಈ ವಯೋಮಾನದ ಪರಿಣಾಮ ಹೀಗಾಗುತ್ತದೆ ಅಂತ ನನಗೂ ಸರಿ ನೆನಪಿಲ್ಲ. ಹೊರಡುವ ಹೊತ್ತಿಗೆ ಒಂದು ಉತ್ಸಾಹ ಇತ್ತು. ಮನೆಯಿಂದ ಹೊರಟು ಭೀಷ್ಮನಲ್ಲಿಗೆ ಬಂದು ನಿನ್ನ ಜೊತೆಯಲ್ಲಿ ಹೊರಟಿನ ಆಗ ಆರಂಭ ಆಯ್ತು. ಕೆಮ್ಮು ಕೆಮ್ಮು ಕೆಮ್ಮು. ನಾನು 2 ಸಲ ಕೆಮ್ಮಿದೆ. ನಾನು ಆಗಲೇ ಉಬ್ಬಸವರು. ಉಬ್ಬಸವಂತ ಕೈಕಾಲು ನಡುಗೋದು. ಕೈಕಾಲು ನಡುಗಿದ ಮೇಲೆ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಸ್ವಲ್ಪ ಕುಳಿತುಕೊಳ್ತೇನೆ. ಅಲ್ಲ, ಅದು ನನಗ್ಯಾಕೆ ಕೈಕಾಲು ನಡುಗುವುದಿಲ್ಲ ಹಾಗಿದ್ರೆ? ನಿನಗೆ ಕೈಕಾಲು ನಡುಗುವುದು ಬಿಡು. ನೀನು ಯಾರ್ಯಾರ ಕೈಕಾಲು ನಡೆಸುವುದಕ್ಕಿರುವವಳು? ನೀನು ಜಕ್ಕ ಯೌವನೇ. ಹೌದು, ಏನಾಯ್ತೀಗ? ನಿನಗೆ 10 ಹೆಜ್ಜೆ ಇಲ್ಲ, 100 ಹೆಜ್ಜೆ ಓಡಿದರೂ ಏನೂ ಆಗೋದಿಲ್ಲ. ತಾರುಣ್ಯ ಮಂದಿರದ ಹೊಸ್ತಿಲ್ನಲ್ಲಿ ಹೆಜ್ಜೆಯನ್ನು ನೋಡಿದ್ದಿ. ಬೇಕಾದಷ್ಟು ತಿಳುವಳಿಕೆಯನ್ನು ಹೊಂದಿಕೊಂಡಿದ್ದಿ. ನೀನು ಅನುರಕ್ತನಾಗಿರುವ ಸಾಲ್ವನ ಕಡೆಗೆ ನಾನು ಕರ್ಕೊಂಡು ಹೋಗಬೇಕು. ನಿನಗೆ ಕೈಕಾಲು ನಡುಗಿದರೂ ನಡುಗಲಿಕ್ಕಿಲ್ಲ. ಯಾಕೆಂದ್ರೆ ಆಕರ್ಷಣೆ, ಆಕರ್ಷಣೆ. ನಿನಗೆ ಸಾಲ್ವನ ಆಕರ್ಷಣೆಯೇ ಹೆಚ್ಚಾಗಿ ಹೋಗಿದೆ. ನೀನು ಅವನಲ್ಲಿ ನೀನು ಸುಮ್ಮನೆ ಬಿದ್ದುಕೊಂಡ್ರು ಆಕರ್ಷಣೆ ಉಂಟಲ್ಲ ಅಲ್ಲಿಗೆ ಎಳ್ಕೊಂಡು ಹೋಗ್ತದೆ, ಎಳ್ಕೊಂಡು ಹೋಗ್ತದೆ. ನನಗಂತಹ ಆಕರ್ಷಣೆ ಏನೂ ಇಲ್ಲ. ನನ್ನನ್ನು ನೋಡಿದರೆ ಮೃತ್ಯುವು ಠೋ ಅಂತ ಉಳಿಯಿತು. ಅಂತಹ ಸ್ಥಿತಿ ನನ್ನದು. ಅಂತಹ ಸ್ಥಿತಿ ಅಂತ ಹೇಳಿ ಈಗ ಎಷ್ಟಾಯ್ತು ಈ ವೃದ್ಧಾಪ್ಯ? ಎಷ್ಟಾಯ್ತು ವರ್ಷ? ಮೊನ್ನೆ ಸಂಕ್ರಾಂತಿ ಹೌದಾ? ಮೊನ್ನೆ ಸಂಕ್ರಾಂತಿ, ಸಂಕ್ರಾಂತಿ ಅಮಾವಾಸ್ಯೆ ಒಟ್ಟಿಗೆ ಬಂದದ್ದು ಹೌದಾ? ಸಂಕ್ರಾಂತಿ ಅಮಾವಾಸ್ಯೆ ಒಟ್ಟಿಗೆ ಬಂತ. ನನಗೆ ವರ್ಷ ಎಷ್ಟಾಯ್ತು ಅಂತ ಗೊತ್ತಾಗ್ತದೆ ನಿನಗೆ? ನನಗೆ ನೋಡೋಕೆ ಅಷ್ಟು ಗೊತ್ತಾಗೋದಿಲ್ಲ. ಆ ದೊಡ್ಡ ಮಳೆ ಬಂತಲ್ಲ ಯಾವಾಗ? ಈ ವರ್ಷವಾ? ಈ ವರ್ಷ ಅಲ್ವೇ. ಈ ವರ್ಷ ನೆರೆ ಬಂದದ್ದು ನಿನಗೆ ಗೊತ್ತುಂಟ? ಎಲ್ಲಿ? ನೀನು ಕಾಶಿಯಲ್ಲಿ ಇರುವವಳು, ಊರಿನಲ್ಲೆಲ್ಲ ನೆರೆ ಬಂದು ಕೊಚ್ಚಿಕೊಂಡು ಹೋದ್ರು ಕಾಶಿಯವರಿಗೆ ಗೊತ್ತಾಗ್ತದೆ. ಇಲ್ಲಿ ಮಳೆ ಬರುವಾಗ ಕಾಶಿಯಲ್ಲಿ ಮಳೆ ಬರುವುದಿಲ್ಲ. ಅಲ್ಲ, ನಮ್ಮಲ್ಲಿ ಹೊಳೆಯಲ್ಲಿ ನೀರೇ ನಿಲ್ಲುವುದಿಲ್ಲ ಯಾವಾಗಲೂ. ನೀನು ಸ್ವಲ್ಪ ಅನುಭವ ಇದ್ದವರಲ್ಲಿ ಕೇಳಬೇಕು. ಏ ಅಂತ ಹೇಳ್ತಾರಲ್ಲ ಹಿಂದೆ, ಅವರ ಅಪ್ಪನ ಕಾಲದಲ್ಲಿ ನಾನಿದ್ದವ. ಆದ ಕಾರಣ ವಿಷಯ ಹೇಳೋದು ನಾನು. ನಿನ್ನನ್ನು ನೋಡಿ ಹಿಂದಿನವರಿಗೆಲ್ಲ ಉತ್ಸಾಹ ಬರೋದು. ನನ್ನನ್ನು ನೋಡಿದರೆ ಅವರಿಗೆ ಅಪ್ಪಣ ನೆನಪಾಗ. ಯೋ, ನನ್ನ ಪ್ರಾರಂಭ ನನಗೆ ವರ್ಷ 80 ಕಳೆಯುತ್ತೆ. ಎಷ್ಟು? 80 ಕಳೆದು 90 ಕ್ಕಿನ್ನೇನು, ನಾಡಿದ್ದಿನ ಸಂಕ್ರಾಂತಿಗೆ ನನಗೆ 90 ಆಯ್ತು.
ಇದು ಒಂದೊಂದು ಸಂಕ್ರಾಂತಿಗೆ ಒಂದೊಂದು ವರ್ಷ ಆಗ್ತದೆ. ಹಾಗಲ್ಲ ಹಾಗಲ್ಲ, ಅದು ಅಂದ್ರೆ ಪ್ರಾಯ ಆಗುವುದು ಹೇಗೆ ಅಂತ ನಿನಗೆ ಅನುಭವ ಇಲ್ಲ. ಯಾಕೆಂದ್ರೆ ನಿನಗಷ್ಟು ವಯಸ್ಸೇ ಆಗ್ಲಿಲ್ಲ. ಇಲ್ಲಪ್ಪ, ವರ್ಷ 90. ಆದ್ರೆ ಏನು ಮಾಡೋದು, ಆಸೆ ಬಿಡುವುದಿಲ್ಲಲ್ಲ. ಮನುಷ್ಯ ಆಸೆ ಇಲ್ಲ ಅಂತಾದರೆ ಯಾವುದನ್ನೂ ಮಾಡದೆ ಸುಮ್ಮನೆ ಇರಬಹುದು. ಸರಿ ಆಯ್ತು, ಈಗ ನಿಮಗೆ ವಯಸ್ಸಾಯಿತು, ಉಬ್ಬಸ, ಕೆಮ್ಮು ಎಲ್ಲ ಒಪ್ಪಿಕೊಳ್ತೇನೆ ನಾನು. ಮತ್ತೆ ಕೂಡದೇ ಇದ್ದವರು ಹೊರಟದ್ದು ಯಾಕೆ ನೋಡು? ಹೊರಡದೆ ಉಪಾಯ ಇಲ್ಲ. ಏನು ಏನು ತೊಂದರೆ? ನೀರಲ್ಲ ಭೀಷ್ಮ ಏನು ಹೇಳಿದ್ರು ಅದನ್ನು ನಡೆಸುವವರು. ಯಾಕೆಂದ್ರೆ ಅವನ ವರ್ಚಸ್ಸೇ ಹಾಗೆ. ನಾನಿಂದೇನು ಹಸ್ತಿನೆಯ ಎಲ್ಲರನ್ನು ತನ್ನ ವರ್ಚಸ್ಸಿನಿಂದಲೇ ಹೇಳಿದಂತೆ ಮಾಡಿಸುವವ. ಹೌದಪ್ಪ, ನೀನು ಅವನನ್ನು ನೋಡಿ ನಿನಗೂ ಅರ್ಥವಾಗಿರ್ಬೇಕದು. ಆ ಭೀಷ್ಮ ಹೇಳಿದ ನೀವು ಇವಳ ಜೊತೆಯಲ್ಲಿ ಹೋಗಬೇಕು. ಉಪಾಯ ಅಂತ ಎಲ್ಲಾದರೂ ನಾನು ಹೋಗುವುದಿಲ್ಲ, ನನ್ನಿಂದ ಆಗುವುದಿಲ್ಲ ಅಂತ ಹೇಳಿದೆ ನಾನು, ನನ್ನ ಮಕ್ಕಳಿಗೆ ಹೆಂಡತಿಗೆ ನಾಳೆ ಗತಿ ಇಲ್ಲ, ಅವ ಕೊಡುವುದು ಅಲ್ಲಿಗೆ ನಿಲ್ಲಿಸ್ತಾನೆ. ಹೇಳಿದ ಹಾಗೆ ಕೇಳದೇ ಇದ್ದವರು ನಮ್ಮಲ್ಲಿ ಇರಬಾರದು ಎಂದೊಮ್ಮೆ ಉದ್ಗರಿಸಿದರೆ ಸಾಕು. ಮತ್ತೆ ನಮಗೆ ಚಕ್ರವರ್ತಿಗ ಆಳ್ವಿಕೆಯ ಪ್ರದೇಶದಲ್ಲಿ ಇರುವುದಕ್ಕೆ ಅವಕಾಶವೇ ಇಲ್ಲ. ಭೀಷ್ಮನ ಪ್ರಭಾವ ಎಷ್ಟಿದೆ ಎಂಬುದನ್ನು ಇದರಿಂದ ನೀನು ಆಲೋಚಿಸು. ಅವನಾದರೂ ಆಲೋಚನೆ ಮಾಡಿಕೊಳ್ಬೇಕಿತ್ತು. ನಾನು ಮತ್ತು ಮತ್ತು ಕೇಳಿದೆ, ನಾನೇ ಹೋಗಬೇಕು ನಾನೇ ಹೋಗಬೇಕು ಅಂತ. ನೀವೇ ಆಗಬೇಕು ಅಂತ ಹೇಳಿದ. ಅವನ ಅಪ್ಪಣೆಯನ್ನು ಮೀರುವುದಕ್ಕಿಲ್ಲ. ಆಗಲಿ, ಅವನ ಪ್ರಸನ್ನತೆಗಾಗಿ ಹೊರಟು ಬಂದ್ರೆ ಈಗ ಮಧ್ಯದಲ್ಲಿ ಕೂತ್ರಾಗ್ತದ? ಈಗ ನಿನ್ನ ಜೊತೆಯಲ್ಲಿ ಬಾರದೆ ನಿರ್ವಾಹವೂ ಇಲ್ಲ. ಈಗ ಅಲ್ಲಿಗೆ ತಲುಪಿಸದೇ ಇದ್ರೆ ಅವನ ಆಜ್ಞೆ ಮೀರಿದ ಹಾಗಾಗುದಿಲ್ಲ. ಇಲ್ಲಿಂದ ಎಷ್ಟು ದೂರ ಆದೀತ ಹೇಳು, ಅದು ನೀವು ಹೇಳಬೇಕು. ಕೆಲವು ಹರದಾರಿ ಇದ್ದೀತ ಅಂತ. ನನಗೆ ದಾರಿಯೇ ಗೊತ್ತಿಲ್ಲ. ಇದು ಅಲ್ಲ, ದಾರಿ ಹೋಗ್ಬೋದು ನಾವು. ಈ ನೇರವಾಗಿ ಹೋದ್ರೆ ಅಲ್ಲಿ ಮುಟ್ಟುವುದಕ್ಕೊಂದು 4 ದಿನ ಬೇಕಾಗಿ. ಎಲ್ಲಿಂದ ಎಲ್ಲಿಗೆ ಎಷ್ಟು ದಾರಿ, ಎಷ್ಟು ದೂರ, ಎಲ್ಲಿ ಒಳದಾರಿ, ಇದು ನಿಮ್ಮಷ್ಟು ಯಾರಿಗೆ ಗೊತ್ತು ಕೇಳೋದು? ಒಳದಾರಿ ಉಂಟು. ಒಳದಾರಿಯಲ್ಲಿ ಹೋಗಬೇಕಾಗಿದೆ ನಾನು ನಡೀಬೇಕು. ಹೌದು, ಯಾವುದೇ ವಾಹನ ಸೌಕರ್ಯವೂ ಆ ದಾರಿಯಲ್ಲಿಲ್ಲ. ಯಾರನ್ನಾದರೂ ಕರೆದು ನಿನಗೆ ಬೇಕಾದ್ದು ಕೊಡ್ತೇನೆ ಅಂತ ಹೇಳಿ ಕರ್ಕೊಂಡು ಹೋಗೋಣ, ಗಾಡಿಯೂ ಹೋಗೋದಿಲ್ಲ. ಹೋಗುವ ದಾರಿಯಲ್ಲ. ನನಗೊಬ್ಬನಿಗೆ ಮುಂದುವರಿಯುವುದಕ್ಕಾಗುವುದಿಲ್ಲ ಅಂತ ಸಹಾಯಕ್ಕೆ ಯಾರಾದರೂ ಇದ್ರೆ ಆಗಬಹುದು ಅಂತ ಅನಿಸ್ತೇವೆ ನನಗೆ. ನಾವಿಬ್ಬರೇ ಇರೋ. ಹೌದು, ಏನು ಹೇಳ್ತೀರಿ ನೀವು ನೋಡಿ? ನೀವಾದರೂ ಬರ್ತಿದ್ರೆ ಏನಾದರೂ ಪ್ರಯೋಜನ ಅಂತೀವಿ. ದೂರದಲ್ಲಿ ನಿಂತಿರ್ತಾರೆ, ನಡೆಯಲಾಗ ನಮ್ಮ ಹಳೆಯ ಸ್ನೇಹಿತರು, ಬೇರೆ ಏನೂ ಅಲ್ಲ. ಈಗ ನೀನು ಒಂದು ಉಪಕಾರ ಮಾಡಿ, ನನ್ನ ಕೈ ಹಿಡಿದೆ ಅಂತಾದರೆ ಇಲ್ಲಿಂದ ಅಲ್ಲಿಗೆ ಹೋಗುವುದಕ್ಕೆ ಏನೂ ತೊಂದರೆ ಇಲ್ಲ. ನೀನು ನನ್ನನ್ನು ಕೈ ಹಿಡಿಯಲು ನಡೆಸಿದ ಹಾಗೂ ಆಗ್ತದೆ, ದಾರಿ ನಾನು ಹೇಳ್ತೇನೆ. ಇಬ್ಬರು ಒಟ್ಟಾಗಿ ಅಲ್ಲಿಗೆ ಹೋದ ಹಾಗೂ ಆಗ್ತದೆ. ಒಂದು ಉಪಕಾರ ಮಾಡಿ, ಏನನ್ನ ಕೈ ಹಿಡಿದು? ಕೈ ಹಿಡಿದು? ಹೌದು. ಏನು ಯೋಚನೆ ಮಾಡಿದಿರಿ ಸ್ವಾಮಿ ನೀವು? ಏನು ಕಂಡವರ ಕೈಯೆಲ್ಲ ಹಿಡಿಲಿಕ್ಕಿದ್ದವಳು ನಾನು? ಬೇಡ ಬೇಡ ಬೇಡ, ನನ್ನ ಕೈ ಹಿಡಿದ್ರೆ ಸಾಕು, ಕಂಡವರ ಕೈ ಹಿಡಿಯುದು ಯಾಕೆ? ಹೆಣ್ಣೊಂದು ಕೈ ಹಿಡಿಯುವುದು ಅಂದ್ರೆ ಏನು? ನಾನು ಎಷ್ಟೆಲ್ಲ ಆಸೆ ಇಟ್ಟುಕೊಂಡಿದ್ದೇನೆ ಮನಸ್ಸಿನಲ್ಲಿ, ಏನೆಲ್ಲ ಯೋಚನೆ ಇಟ್ಟುಕೊಂಡಿದ್ದೇನೆ. ಹೌದು, ಒಂದು ನಿರ್ಣಯಕ್ಕೆ ಬಂದಿದ್ದೇನೆ ನಾನು ಮೊನ್ನೆ ಸಾಲವನ್ನು ನೋಡಿದ ಮೇಲೆ. ಏನು ನಿರ್ಣಯ? ಈ ಜೀವಮಾನದಲ್ಲಿ ನಾನು ಕೈ ಹಿಡಿಯುವುದಾದ್ರೆ ಸೌಭಾದಿಪನನ್ನೊಬ್ಬನನ್ನೇ, ಬೇರೊಬ್ಬನನ್ನು ಕೈ ಹಿಡಿಯುವುದಿಲ್ಲ ಅಂತ. ಮತ್ತೆ ನಿಮ್ಮ ಕೈ ಹಿಡಿಯುವುದು ಹೇಗೆ? ಎಂಥದ್ದು ಹುಚ್ಚು ಮಾತಾಡ್ತೀರಿ ನೀವು? ಬೇಡ, ಕೈ ಹಿಡಿಯುವುದಕ್ಕಾಗುವುದಿಲ್ಲ. ಆಗುವುದಿಲ್ಲ, ಕೈ ಹಿಡಿದ್ರೆ ನಿನಗೆ ಏನಾಗ್ತದೆ? ಏನು ಸಂಕಟ? ಏನು ಹಿಡಿಬಾರದು ನಿಮಗೆ ಗೊತ್ತಿಲ್ವಾ? ಹೆಣ್ಣು ಹಾಗೆ ಕಂಡವರ ಕೈಯಲ್ಲಿ ಹಿಡೀಲಿಕ್ಕುಂಟ? ಕಂಡವರ ಕೈ ಹಿಡಿಯುವುದು ಬೇಡಪ್ಪ. ಮತ್ತೆ ಈಗ ಅಪ್ಪನ ಕೈಯನ್ನು ಮಗಳೇ ಹಿಡಿಯುವುದಿಲ್ವ? ಹಿಡಿಬಹುದು. ಮಗನ ಕೈಯನ್ನು ತಾಯಿ ಹಿಡಿಯುವುದಿಲ್ವ? ಹಿಡಿತಾಳೆ. ಅಣ್ಣ ತಮ್ಮ ಭಾವ ಮಾವ ಹೀಗೆ ಯಾವುದಾದ್ರೂ ಸಂಬಂಧ ಇದ್ರೆ? ಹೌದಪ್ಪ. ಕೈ ಹಿಡಿದ್ರೆ ತಪ್ಪು ಏನಾದ್ರೂ ಆಗ್ತದ?
ಹಾಗೆ ನೀನು ತಿಳ್ಕೊ ನನ್ನನ್ನು ಅಜ್ಜ ಅಂತ ತಿಳ್ಕೊ. ನಾನು ಮೊನ್ನೆ ಸೌಭಾದೀಪನಿಗೆ ಮಾತು ಕೊಟ್ಟ ಮೇಲೆ ಅವನ ಕೈ ಹಿಡಿಯುವಲ್ಲಿರಗೆ ಇನ್ನೊಬ್ಬರ ಕೈ ಹಿಡಿಯುವುದಿಲ್ಲ. ಬಿಡು, ಕೈ ಹಿಡಿಯುವುದಿಲ್ಲ ಎಂದಾದ್ರೆ ಬಿಡು. ಹಾ ಆಯ್ತು, ಹೋಗುವ. ಕೋಲು ಹಿಡಿ. ಕೋಲು? ಹೌದು. ಎಂತ ಕೋಲು? ನಾನು ಊರು ಕೋಲಿನ ಆಧಾರದಿಂದ ನಡೆಯುವ. ಹೌದು. ಈ ಕೋಲಿನ ತುದಿಯಲ್ಲಿ ಹಿಡ್ಕೊ, ಹೋಗುವ. ಅದೇ ಕೋಲು ಹಿಡಿಯುವುದು ನನಗೆ ಆಧಾರವಾಗ್ತದೆ. ಆಧಾರ ಊರಿದ್ರೆ ಆಗುದಿಲ್ಲ ನಿಮಗೆ? ಈಗ ಕೋಲ್ ಇರುವುದು ಯಾಕೆ? ಊರು ಕೋಲು ಅಂತಲೇ ಅದಕ್ಕೆ ಸರಿಯಾಗಿ ಊರುವುದಕ್ಕೆ ಆಗುವುದಿಲ್ಲ, ಮತ್ತೆ ಅದನ್ನು ನಾನು ಎತ್ತಿ ಹಿಡ್ಕೊಳ್ಳುವುದೇ. ಆದ್ರೆ ಒಂದುಂಟು, ಇದು ನಿಮ್ಮದು ಹಠ ಇದು. ನಿಮಗೆ ಕೂಡುವುದಿಲ್ಲ ಅಂತಾದ್ರೆ ಭೀಷ್ಮನ ಅಲ್ಲೇ ಹೇಳ್ಬೋದಿತ್ತು. ಹೇಳಿದ್ರೆ ಅವರು ಕೇಳಬೇಕಲ್ಲ. ಅವ ಕೇಳದೇನು? ದುರ್ಬಲರ ಮೇಲೆ ಎಲ್ಲ ಆಜ್ಞೆ ಮಾಡುವವನ ಭೀಷ್ಮಾಚಾರ್ಯ. ನೀವು ಅಪೋದ ಹೇಳಿದಾಗ್ತದೆ ಭೀಷ್ಮಾಚಾರ್ಯರ ಮೇಲೆ, ದುರ್ಬಲರ ಮೇಲೆಲ್ಲ ಅವ ಶಾಸನ ಮಾಡ್ತಾನೆ. ನಾನು ಮುದುಕ ಅಂತ ಅವನಿಗೂ ಗೊತ್ತುಂಟು. ಗೊತ್ತುಂಟು. ನನಗೆ ಆಗುವುದಿಲ್ಲ ಅಂತ ಗೊತ್ತುಂಟು. ನೀವೇ ಆಗಬೇಕು ಅಂತ ಹೇಳಿದೆ. ಉಪಾಯ ಉಂಟಾ? ಹೌದು, ಅದಕ್ಕೆ ನೀವಲ್ಲ ಹೊಣೆ. ಅದಕ್ಕೆ ಮಧ್ಯದಾರಿಯಲ್ಲಿ ಬಂದು ನನಗೆ ನೀವು ಈಗ ರಗಳೆ ಮಾಡಬಾರ್ದು. ಕೋಲು ಹಿಡಿ, ಕೈ ಹಿಡಿ ಅಂತ ಹೇಳಿದ್ಯಲ್ಲ. ಮೊದಲಾದ್ರೆ ಆದರೂ ನಾನು ಕೈ ಕೊಡ್ತಿದ್ದನೋ ಏನೋ, ಇದೀಗ ನಿಮ್ಮದು ಹಠ ಅಂತ ನನಗೆ ಚೆನ್ನಾಗಿ ಗೊತ್ತಾಯಿತು. ಹಾಗಾಗಿ ಇನ್ನು ಕೋಲು ಹಿಡಿಲಿಕ್ಕೂ ಆಗೋದಿಲ್ಲ. ಅದಾಗಿದ್ದಿಲ್ಲ, ಆಗುವುದಿಲ್ಲ. ನಾನು ನಿನ್ನ ಜೊತೆಯಲ್ಲಿ ಬರಬೇಕು. ಕೋಲು ಹಿಡಿದ್ರೆ ನಿನಗೆ ಏನಾಗ್ತದೆ? ಬರುವುದಿಲ್ಲ. ಪತಿವ್ರತೆ? ಪತಿವ್ರತೆಯ? ನಿನ್ನ ಪಾತಿವ್ರತ್ಯದ ಮನೆ ಹಾಳಾಗಿ ಹೋಗಿ. ಪಾತಿವ್ರತ್ಯ? ಗಂಡನೇ ಆಗಲಿಲ್ಲ ಪತಿವ್ರತೆ ಅಂತೀವಿ. ಪಾತಿವ್ರತೆ ಗಂಡ ಯಾರಿಗಾಗಲಿಲ್ಲ? ಏನಿ, ನನ್ನದು ಸಂಕಲ್ಪ ಆಗಿದೆಲ್ಲ. ನಾವು ಮಾತು ಕೊಟ್ಟಾಗಿದೆ, ಪರಸ್ಪರ ಮನಸ್ಸಿನಲ್ಲಿ ಮದುವೆ ಆಗಿದೆ ನಮ್ಮದು. ಈ ಮನಸ್ಸಿನಲ್ಲಿ ಮದುವೆ ಆದ್ರೆ ಮನಸ್ಸಿನಲ್ಲಿ ನೀನು ಗಂಡನ ಜೊತೆಯಲ್ಲಿ ಸುಖ ಪಡಿಬಹುದು, ಹೋಗ್ಬೇಕು ಅಂತೇನಿಲ್ಲ. ಹೌದೇನೆ? ಈಗ ಮನಸ್ಸಿನಲ್ಲೇ ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತದ? ಇಲ್ಲ. ಮನಸ್ಸಿನಲ್ಲೇ ನಿದ್ರೆ ಆಯ್ತು ಅಂತ ಮಲ್ಕೊಂಡ್ರೆ ನಿದ್ರೆ ಆಗ್ತದ? ಆಗಿದ್ದ ಕಾರಣ ಮನಸ್ಸನ್ನು ಪ್ರಧಾನ ಅಂತ ಹೇಳುವುದೇ ಇಲ್ಲ ನಾನು. ಮನೋದತ್ತ, ದಾರಾದತ್ತ, ವಾಗ್ದತ್ತ, ಈ ಸುಡಗಾಡು ಒಂದೊಂದು ನೆನಪಾಗುವುದು ನನಗೆ. ಆದ ಕಾರಣ ನಿಮಗೆ ಮದುವೆ ಆದ್ಯೇನೂ ಇಲ್ಲ. ಒಂದು ಮಾತಿಗೆ ಮಾತ್ರ ಅಲ್ಲ, ಮಾತಿಗೆ ಆದ್ರೂ ಕ್ಷತ್ರಿಯಾಣಿಯಾದವಳಿಗೆ ಮಾತಿನ ಮೂಲಕವಾಗಿ ಒಂದು ನಿರ್ಣಯ ಆಗ್ತದೆ. ನಾನು ಬರುವುದಿಲ್ಲ. ಭೀಷ್ಮನಲ್ಲಿ ಹೇಳಿದಂತೆ ಹೋಗ್ಲಿ, ಒಂದೆರಡು ತಿಂಗಳು ಹೋಗ್ಲಿ. ಎರಡು ತಿಂಗಳು ಏನಾದ್ರೆ ನಿಮ್ಮ ಭೀಷ್ಮನಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದವ. ಯಾವಾಗ ಅಂತ ಹೇಳಿಲ್ಲ. ಯಾವಾಗ ಅಂತ ಹೇಳಲಿಲ್ಲ. ಹೋಗ್ಲಿ, ಒಂದು ಕುಳಿತಲ್ಲಿಂದ ಎದ್ದು ನಿಲ್ಲುವುದಕ್ಕಾಗುವುದಿಲ್ಲ, ಹೋಗುವ. ಬ್ರಾಹ್ಮಣೋತ್ತಮರೇ, ಈ ದಿವಸ ಆಯಾಸ ಸ್ವಲ್ಪ ಪರಿಹಾರವಾಗಲಿ, ನಾಳೆ ಸ್ವಲ್ಪ ದೂರ ಹೋಗೋಣ, ಹಾಗೆ ಅಂತೂ ಅಲ್ಲಿಗೆ ಮುಟ್ಟೋಣ. ಕೈಕಾಲು ನಡುಕ ಕಡಿಮೆ ಆಗಲಿ. ಕೈಕಾಲು ನಡುಕ ಹೆಚ್ಚಾಗಿದೆ, ಈ ಉಬ್ಬಸ ಬರ್ತದೆ, ಕೆಮ್ಮು ಬರ್ತದೆ. ಒಂದು ಹೆಜ್ಜೆಯೂ ಎತ್ತಿ ಮುಂದಿಡ್ಲಿಕ್ಕೆ ಕೊಡುವುದಿಲ್ಲ. ನನ್ನ ಕಾಲು ನಡುಗುದು ಕಾಣುವುದಿಲ್ಲ, ನಡೆಯುವುದಕ್ಕೆ ಆಗುದಿಲ್ಲ. ಅಲ್ಲ, ಈ ನೀವು ರೋಗಕ್ಕೆ ಔಷಧ ಏನು ತೆಕ್ಕೊಳ್ಳೋದಿಲ್ಲ? ಇದು ಔಷಧ ತೆಕ್ಕೊಂಡ್ರೆ ಗುಣವಾಗುವ ರೋಗವೇ ಅಲ್ವೇ? ನಿಮಗೆ ಗೊತ್ತಿಲ್ಲ, ಇದಕ್ಕೆ ಔಷಧಿ ಇಲ್ಲ. ಯಾರು ಹೇಳಿದ್ದು? ಇಲ್ಲವೇ ಇಲ್ಲ. ಇದಕ್ಕೆಲ್ಲ ಔಷಧ ನನ್ನ ಹತ್ರ ಇಲ್ವಾ? ನಿನ್ನಲ್ಲಿ ಏಕಮೂಲಿಕೆಯ ಪ್ರಯೋಗ ಉಂಟೊಂದು. ಹೌದಾ? ಹೌದೌದು. ವೈದ್ಯರು ಹೇಳಿದ್ರು ಇದೊಮ್ಮೆ ಆರಂಭ ಆಯಿತು ಅಂತಾದ್ರೆ ಜೀವ ಹೋಗುವವರೆಗೂ ಇರ್ತದೆ ಅಂತ. ಯಾರು ಹೇಳಿದ್ದು? ಈಗ ನಿಮಗೆ ಒಮ್ಮೆಗೆ ಇದನ್ನು ವಾಸಿ ಮಾಡಿ ಬಿಡ್ಬೇಕಾ ನಾನು? ಹೌದಾ? ಓ, ಅಂತಹ ಔಷಧಿ ಉಂಟು? ಓ, ಉಂಟು 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 ಉಂಟು. ಏನು ಔಷಧಿಯಪ್ಪ? ಹಾ, ನಾನು ಯಾರು? ನೀನು ಅಂದೆ. ಹಾ, ಈಗ ಪ್ರತಾಪಸೇನನ ಮಗಳು. ಹೌದು. ಈಗ ಹೋಗುವುದು ಇಲ್ಲಿಗೆ? ಸೌಭಕ್ಕೆ. ಸೌಭಕ್ಕೆ ಯಾಕೆ ಹೋಗುವುದು? ಸೌಭಕ್ಕೆ ನಿನ್ನ ಗಂಡನಾಗುವವನನ್ನು ನೋಡಲಿಕ್ಕೆ, ಅವನನ್ನು ಮದುವೆ ಆಗಲಿಕ್ಕೆ. ಓ, ಮದುವೆ ಆಗ್ಲಿಕ್ಕಲ್ಲ. ಹೌದು. ಅವ ಬ್ರಹ್ಮದತ್ತ ಯಾರು ಸೌಭದಲ್ಲಿ? ಅರಸು. ನಾನು ಅವನನ್ನು ಮದುವೆ ಆದ ಮೇಲೆ ನಾನು ಏನು? ಅರಸನಿಗೆ ಹೆಂಡತಿ ಆದರೆ ನೀನು ಅರಸಿ ಆಗತಿ. ನೀವು ಆಲೋಚನೆ ಮಾಡಿ, ನನ್ನ ಸಂಪತ್ತೆಷ್ಟು, ನನ್ನ ಯೋಗ್ಯತೆ ಎಷ್ಟು. ನೀವು ನನ್ನನ್ನು ಸೌಭಕ್ಕೆ ತಲುಪಿಸಿದರೆ, ಕರ್ಕೊಂಡು ಹೋದರೆ ಭರಿತ ದ್ರವ್ಯವ ಕೊಡುವೆ. ಎಲ್ಲಿ? ಅಲ್ಲಿ. ಇಲ್ಲಿ ನಿನ್ನಲ್ಲಿ ಏನಿಲ್ಲ. ಇಲ್ಲಿ ಅಲ್ಲ, ಇಲ್ಲಿ ಕೊಡೋದಿಲ್ಲ. ಇಲ್ಲಿ ಇಲ್ಲ ಅಂತಲ್ಲ, ಇಲ್ಲಿ ಇದ್ರೂ ಕೊಡೋದಿಲ್ಲ ನಿಮಗೆ. ಕೊಟ್ಟರೆ ನೀವು ಮತ್ತೆ ಬರೋದಿಲ್ಲ. ಮೊದಲೇ ಕೊಟ್ಟರೆ ಸಿಕ್ಕಿ ಬಿದ್ದೆ ನಾನು. ಇದೊಂದು ಗಾದೆ ಹೇಳಿದಾಗ ಆಯ್ತು. ಹ್ಮ್. ಆದರೆ ಹೋದರೆ ಅಜ್ಜಿಗೆ ಮೀಸೆ ಬಂದರೆ ಅಜ್ಜ ಎಂದು ಕರೆಯುವೆ.
ಅಲ್ಲಿಗೆ ಹೋಗಬೇಕು, ನಿನ್ನನ್ನು ಸಾಲು ಒಪ್ಪಬೇಕು, ನೀನು ಅಲ್ಲಿ ಅರಸಿ ಆಗಬೇಕು. ಆಮೇಲೆ ಅಲ್ಲಿಗೆ ಹೋದ ಮೇಲೆ ಸಮಸ್ಯೆ ಇಲ್ಲ. ನಾವೇನು ಇನ್ನು ಪರಸ್ಪರರು ಓದುವರು ನೋಡಿಕೊಳ್ಳಿಕ್ಕುಂಟ, ಮಾತುಕತೆ ಆಗ್ಲಿಕ್ಕುಂಟ, ಎಲ್ಲ ಮೆಚ್ಚಿ ಆಗಿದೆ, ಒಪ್ಪಿ ಆಗಿದೆ. ಈಗ ಅಲ್ಲಿಗೆ ಹೋದೆ, ನೀನು ಅರಸಿ ಆದ ಮೇಲೆ ನನಗೆ ಎಷ್ಟು ಕೊಡ್ತಿ? ಎಷ್ಟು ಬೇಕು ಹೇಳಿ. ಅಲ್ಲ, ನೀನು ಎಷ್ಟು ಕೊಟ್ಟು ನನಗದು ಹೆಚ್ಚಲ್ಲ. ಅಲ್ಲ, ನಿಮಗೆ ಎಷ್ಟು ಬೇಕು ಹೇಳಿ. ಕಡಿಮೆ, ನಿಮಗೆ ಕಡಿಮೆ ಆಗಬಾರ್ದು, ಅಲ್ಲಿಗೆ ಹೆಚ್ಚಿಗೆ ಆಗ್ತದೆ ಅಂತಲ್ಲ, ಕಡಿಮೆ ಆಗಬಾರ್ದಲ್ಲ. ನಾನು ಹೇಳಿದರೆ ಎಲ್ಲಾದರೂ ಕಡಿಮೆ ಆಗಿ ಹೋದ್ರೆ ಅಂತ ನಿಧಾನ ಮಾಡಿ. ಹೇಳಿದ ಮೇಲೆ ಕಡಿಮೆ ಆಗಲಿ. ಆಗ ಆಯ್ತೆ. ಮೊನ್ನೆ ಒಬ್ರು ಭಾಗವತರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ಹರಿಕತೆ ಮಾಡ್ತಾರೆ, ಒಳ್ಳೆ ಹಾಡ್ತಾರೆ. ಅವರನ್ನು ಕರ್ಕೊಂಡು ಹೋದ ನಾನು. ಓಯ್, ನನಗೊಂದು ಕಾರ್ಯಕ್ರಮಕ್ಕೆ 100 ಕೊಡಬೇಕು. 100 ಕೊಡದೇ ಇದ್ರೆ ವರಹ ಅದಕ್ಕಿಂತಲೂ ಹೆಚ್ಚದು. ಆಯ್ತು ಸ್ವಾಮಿ, ನೀವು ಆಲೋಚನೆ ಮಾಡಬೇಡಿ. ಕೊಡುವವ 200 ವರಹ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದ. ಮೊದಲೇ ನಿಶ್ಚಯ ಮಾಡಿದ್ದ. ಹೌದು, ಇವರ ದಾಟ 100 ಬೇಕು. 100 ಅಂತ ಹೇಳಿದ್ರ 100 ಕೊಡುವುದನ್ನು ತೆಗೆದಿಟ್ರು. ಹಾಗೆ ಎಲ್ಲಾದ್ರೂ ನಾನೀಗ ಅದು ನೆನಪಾದ ನನಗೆ. ಈಗ ನಾನು ಕೇಳಿದ್ರೆ ನಾನು ಇಷ್ಟೇ ಅಂತ ಹೇಳಿಬಿಟ್ಟೆ. ಕೊಡುವುದು ಎಲ್ಲಾದರೂ ಕಡಿಮೆ ಆಗಿ ಹೋದ್ರೆ ಏನು ಮಾಡುವುದು? ನೀನು ಹೆಚ್ಚು ಕೊಡುವ ಸಂಕಲ್ಪ ಇದ್ರೆ. ಅಲ್ಲ, ನೀವೊಂದು ಕೆಲಸ ಮಾಡಿ, ಕರ್ಕೊಂಡು ಹೋದದ್ದಕ್ಕೆ ಅಂದ್ರೆ ಹೋದದ್ದಕ್ಕೆ ಎಷ್ಟು ಅಂತ ಅಲ್ಲ, ವೇತನ ಅಲ್ಲ ಅದು. ನಿಮಗೆ ಸದ್ಯಕ್ಕೆ ತೊಂದರೆ ಪರಿಹಾರ ಆಗ್ಲಿಕ್ಕೆ ಎಷ್ಟು ಬೇಕು ಅದು ಹೇಳಿ. ನನಗೊಂದು ಅಲ್ಲ, ಎಷ್ಟು ಕೊಟ್ಟರು ಅದು ಹೆಚ್ಚೇ. ಅಲ್ಲ, ಹೆಚ್ಚು ಕೊಟ್ಟರೆ ನಿಮಗೆ ತೊಂದರೆ ಅಲ್ಲೋ ಮತ್ತೆ ಈ ಪ್ರಾಯದಲ್ಲಿ. ಈಗ ನಿಮ್ಮ ಸಮಸ್ಯೆ ಸದ್ಯದ್ದು ಪರಿಹಾರ ಆಗ್ಲಿಕ್ಕೆ ಎಷ್ಟು ಬೇಕಾಗುತ್ತೆ? ನೀನು ಕೊಟ್ಟದ್ದನ್ನೆಲ್ಲ ಭದ್ರವಾಗಿ ಇಟ್ಟುಕೊಳ್ಳುವ ಸಾಮರ್ಥ್ಯ ಈಗಲೂ ನನಗುಂಟು. ಕಡಿಮೆ ಅಂದ್ರೆ 100,000 ಆದರೂ ಕೊಡಬೇಡ. 100,000 100,000 ಆದ್ರೆ ಕಡಿಮೆ ಆಗುದಿಲ್ಲಲ್ಲ ನಿಮಗೆ. ಅಲ್ಲ, 100,000 ಆದರೂ ಕೊಡದೇ ಇದ್ದರೆ ಅಲ್ಲಿ ಹೋದ ಮೇಲೆ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡುದು ಅಂತ ನೀನು 200,000 ಕೊಡಬೇಕು ಅಂತ ಆಲೋಚನೆ ಮಾಡಿದ್ರೆ. ಹೇಳಿದ್ದೆ ನಾನು. ಹೌದಪ್ಪ. ಅಲ್ಲ, ಈಗ ನಿಮ್ಮ ಯೋಚನೆಯಲ್ಲಿ ಈಗ ನಿಮಗೆ ಎಷ್ಟು ಸಿಗಬೇಕು ಅಂತ ಉಂಟು ನೋಡ. ನಿಮಗೆ ಎಷ್ಟು ಸಿಗಬೇಕು ಅಂತ ಉಂಟು? ನನಗೆ ಎಷ್ಟು ಸಿಕ್ಕಿದ್ರು ಆದೀತು, ಇದಕ್ಕಿಂತ ಕಡಿಮೆ ಆಗಬಾರ್ದು. 100,000 ಅಲ್ವಾ, ಅದಕ್ಕಿಂತ ಅದಕ್ಕಿಂತ ಕಡಿಮೆ ಆಗುದಿಲ್ಲ. ಹೋಗುವ, ಹೋಗುವ, ಹೋಗುವ. ನಮ್ಮ ಚರರು ಹೇಳುವುದು ಹಾಗೆಯೇ. ಒಳ್ಳೆ ಊಟದ ವರ್ಣನೆ ಮಾಡ್ತಾರಲ್ಲ, ಹಸಿವಾದವನಿ ಆಗದವನಿಗೂ ಹಸಿವಾಗುವ ಹಾಗೆ ಒಂದು ಊಟ ಮಹಾರಾಯನೇ. ಮಿರಿ ಮಿರಿ ಮಿಂಚುವ ತರುಣಿ, ನನ್ನ ಮನಸ್ಸಿನ ಒಳಗೆ ಮಿಂಚು ಹೊಡೆಯಲಿಕ್ಕೆ ಆರಂಭ ಆಯಿತು. ಬಹಳ ಸಮಯ ಆಯಿತು, ಎಲ್ಲ ಬೇಡ ಅಂತ ದೂರ ಮಾಡಿ ಇಟ್ಟದ್ದು. ಅಂತಹ ಅನುಭವ ಆಗಿತ್ತಲ್ಲ, ಇನ್ನೇನು ಬಿಸಿ ಬಿಸಿ ಪಾಯಸ ಬಾಯಿಯ ಒರೆಗೆ ತಂದಿದ್ದೇನೆ. ಆ ಭೀಷ್ಮನೆಂಬ ಕಾಗೆ ಬಂದು ಅದನ್ನು ಎಂಜಲ್ ಮಾಡಿ ಭೀಷ್ಮ ಇಲ್ಲಿ ಅಂಗಡಿಯಿಂದ ಈ ಹೆಣ್ಣು ಮಕ್ಕಳ ವಿಷಯಕ್ಕೆ ಕೈ ಹಾಕ್ಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತದೆ. ಆದ್ರಿಂದ ಕೆಲವೊಮ್ಮೆ ಓ ಇಂಥಲ್ಲಿ ಒಬ್ಬಳು ಇದ್ದಾಳೆ, ಅಯ್ಯೋ
ಬರವೇನು ಕಾರಣವೆ ಮಗ ಬರವೇನು ಕಾರಣವೆ ಮಗ ಭೂಸುರೋತ್ತಮರು. ಓ ಸಾಧು ಮರ ಸ್ವಾಮಿ, ಬ್ರಾಹ್ಮಣರು ಅಂದ್ರೆ ನನಗೆ ಎಂತಹ ಮರ್ಯಾದೆ ಗೊತ್ತೋ? ಓ ಎಂತಹ ಗೌರವ ಬ್ರಾಹ್ಮಣರ ಬಗ್ಗೆ. ಹೌದಾ? ಬ್ರಾಹ್ಮಣರ ಕಾಲು ಹಿಡಿದಷ್ಟು ಸಾಕಾಗುವುದಿಲ್ಲ, ಅವರನ್ನು ಪೂಜಿಸಿದಷ್ಟು ಸಾಕಾಗುವುದಿಲ್ಲ. ಹೇಳಿದ್ರಪ್ಪ ಬರುವಾಗ ಸಾಲ್ಮರ, ಹಾಗಲ್ಲ, ಬ್ರಾಹ್ಮಣರ ಕಾಲು ಹಿಡಿಯುತ್ತಾನೆ. ಹೌದಪ್ಪ, ಯಾಕೆ ಅಂತ ಗೊತ್ತಾಗಲಿಲ್ಲ, ಬಹಳ ಗೌರವ. ಅದೆಲ್ಲ ಇತ್ತಿತ್ತಲಾಗಿ ಬೆಳೆಸಿಕೊಂಡದ್ದು. ನಾನು ಕಾಶಿ ಯಾತ್ರೆ ಒಂದು ಮಾಡಿ ಎಲ್ಲ ಪುಣ್ಯ ಪುನೀತನಾಗಿ ಬಂದೆ ನೋಡಿ. ಆಮೇಲೆ ಬ್ರಾಹ್ಮಣರನ್ನು ಪೂಜಿಸಿದ್ರೆ ಅವರ ಆಶೀರ್ವಾದ ಪಡ್ಕೊಂಡ್ರೆ ಒಳ್ಳೇದಾಗ್ತದೆ ಅಂತ ನಂಬಿದ್ದೇನೆ. ಮತ್ತೆ ಇಲ್ಲಿಗೆ ಬಂದಿಗೆ ಮಾತ್ರ ಅಲ್ಲ, ನಿನ್ನ ಕುಲಕ್ಕೆ ಇದು ಒಳ್ಳೆ ಅಲ್ವೋ? ಮತ್ತೆ ಒಳ್ಳೇದು ಮಾಡಬೇಕು ಅಂತ ಇತ್ತೆ ಮೊದಲಿಂದು. ಒಳ್ಳೆಯವರು ಆಗಬೇಕು ನೀವು ಅಂತ ನಮಗೂ ಉಂಟು. ಆದ್ರೆ ಇಲ್ಲಿಗೆ ಒಳ್ಳೆಯವರು ಬರುವುದೇ ಕಡಿಮೆ ಇತ್ತು ಮೊದಲು. ಏನೋ ಸಲ್ಲದ ಪ್ರಚಾರ ಸಾಲ್ವನ ಬಗ್ಗೆ. ಹೌದಾ? ಎಂತಹ ಒಳ್ಳೆ ಹೆಸರು ಬ್ರಹ್ಮದತ್ತ. ಮತ್ತೆ ಆದ್ರೆ ಕಳ ಸಾಲ್ವ ಹೀಗೆ ಹೀಗೆ ಅದನ್ನೆಲ್ಲ ಬಿಟ್ಟು ಬಿಡ್ತಾ ಬಂದಿದ್ದೇನೆ. ಈಗ ಈಗ ಹಳೆ ಯಾವ ಅಭ್ಯಾಸವೂ ಇಲ್ಲ, ಕಾಶಿಗೆ ಹೋಗಿಬಿಟ್ಟದ್ದು. ಒಳ್ಳೆಯದ ಸ್ವಾಮಿ, ನಿಮಗೊಂದು ಚಂದಕ್ಕೆ ಪೂಜೆ ಮಾಡಬೇಡ್ವೆ? ಬ್ರಾಹ್ಮಣರನ್ನು ಕರೆದ ಮೇಲೆ ಪೂಜೆ ಮಾಡದೇ ಇದ್ರೆ ಆಶೀರ್ವಾದ ಸಿಕ್ಕಿದ್ರೂ ಪ್ರಯೋಜನ ಇಲ್ಲ ಅಂತ ಅಲ್ವೋ? ಹಾಗಾಗಬಾರದು. ನೀವು ಮೊದಲು ಕುಳಿತುಕೊಳ್ಬೇಕು. ಹಾ, ಕುಳಿತುಕೊಳ್ಳಿ. ಹೌದಾ? ಪೀಠ ನಿಮಗೆ. ಕುಳಿತುಕೊಂಡ ಮೇಲೆ ಸ್ವಾಮಿ ಹೇಳಿ 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 ಅಲ್ಲಿ ಯಾಕೆ ಹಿಂದೆ ಮುಂದೆ ಆಯ್ತು? ಓ, ಅದೆಲ್ಲ ನಿಮಗೆ ಹಿಂದೆ ಮುಂದೆ ಆಗ್ತದೆ. ಈಗ ಈಗ ಮೊದಲು ಆಸನವ. ಹೌದು, ಸಾಧ್ಯ ಅಲ್ವೇ? ಮೊದಲು ಆಸನ ಕೊಡಬೇಕು. ಗುಟ್ಟು ಬೇರೆ ಉಂಟು ಸ್ವಾಮಿ. ನಿಮ್ಮನ್ನು ಕುಳಿತುಕೊಳ್ಳಿ ಅಂತ ಮೊದಲು ಆಸನ ಕೊಟ್ಟದ್ದು ಯಾಕೆ ಗೊತ್ತುಂಟು? ಯಾಕೆ? ನಿಮ್ಮ ಹಿಂದೆ ಒಬ್ಬಳಿದ್ದಾಳಲ್ಲ, ಅವಳನ್ನು ನೋಡ್ಲಿಕ್ಕೆ. ಹೌದು, ನೀವು ಅಡ್ಡವಾಗಿದ್ದೀರಿ. ನೀವೊಮ್ಮೆ ಒಂದು ಕಡೆ ಕೂತು ಬಿಟ್ರೆ ಒಮ್ಮೆ ಇಡೀ ನೋಡಬಹುದಲ್ಲ. ಹಾಗಲ್ವಪ್ಪ, ಬ್ರಾಹ್ಮಣರಿಗೆ ಮೊದಲು ಪೀಠ ಕೊಟ್ಟು ಕುಳ್ಳಿರಿಸಬೇಕು, ಆಮೇಲೆ ಕೈಗೆ ಕೊಡಬೇಕು, ಅಷ್ಟೆಲ್ಲ. ಆಮೇಲೆ ಕಾಲಿಗೆ ಕೊಡಬೇಕು. ಅದನ್ನೆಲ್ಲ ನಾನು ಕಲಿಬೇಕಷ್ಟೆ ತಮ್ಮಿಂದ. ನೀನು ಮೊನ್ನೆ ಕಾಶಿಯಿಂದ ಬಂದವಲ್ಲ, ಅದೆಲ್ಲ ಇನ್ನೂ ನಿಧಾನವಾಗಿ ಕಲಿಯುತ್ತೇನೆ, ಅವಕಾಶ ಇದ್ರೆ. ನಾನು ತಿಳ್ಕೊಂಡೆ ಕಾಶಿಯಲ್ಲಿ ಕಲ್ತದ್ದನ್ನೆಲ್ಲ ಬಿಟ್ಟು ಬಂದಿಯ? ಇಲ್ಲಪ್ಪ, ಎಲ್ಲ ಬೇಡದ್ದನ್ನು ಬಿಟ್ಟು ಬಂದದ್ದು ನಾನು. ಇನ್ನು ಹೊಸತು ಇದೆಲ್ಲ ಆರಂಭ ಆಗಬೇಕು. ಓ, ಈಗ ನಿಮ್ಮನ್ನು ಮತ್ತೆ ಎದ್ದು ನಿಲ್ಲಿಕ್ಕೆ ಹೇಳಿದ್ದು ಯಾಕೆ ಗೊತ್ತು? ಯಾಕೆ? ಆ ಹಿಂದೆ ಇದ್ದದ್ದನ್ನು ಮತ್ತೆ ನೋಡುವುದು ಬೇಡ ಅಂತ ಅನ್ನಿಸಿತು ನನಗೆ. ನೀವು ಮತ್ತೆ ಅಡ್ಡ ಆಗಿ ಏನಿಲ್ಲಿ ಅಂತ. ನಿಮಗೆ ಒಳ್ಳೆಯದನ್ನೆಲ್ಲ ನೋಡಿದ್ರೆ ಆಗೋದಿಲ್ಲ. ಬಿಟ್ಟು ಬಂದದ್ದು ಮತ್ತೆ ನೆನಪಾಗ್ತದೆ ಸ್ವಾಮಿ. ಹೌದಪ್ಪ, ಈಗ ಬಿಟ್ಟು ಬಂದದನ್ನು ಮತ್ತೆ ನೆನಪು ಮಾಡಿಕೊಳ್ಳಬೇಕಾಗಿದ್ರೆ ಮೊದಲು ನೆನಪಿನಲ್ಲಿತ್ತು ಅಂತಾಯ್ತು. ಎಷ್ಟು ಆಸೆಯಿಂದ ಕರೆದೆ ಗೊತ್ತುಂಟು? ಹೌದಾ? ಗಾಳಿ ತುಂಬಿದ ಚೀಲಕ್ಕೆ ಸೂಜಿಯಿಂದ ಚುಚ್ಚಿದ ಹಾಗಾಯ್ತು. ನಿನಗ? ಹೌದಪ್ಪ. ಓಹೋ ಹೋ ಹೋ, ಹೇಳಿದ್ದು ಅವರು ಹೇಳಿದ್ದೆಲ್ಲ ಸರಿಯೇ. ಆದ್ರೆ ಇವಳಿಗೆ ಇಲ್ಲಿ ಏನು ಕೆಲಸ ಅಂತ ಗೊತ್ತಾಗಲಿಲ್ಲ. ಇವಳಿಗೆ ಏನು ಕೆಲಸ? ಆಟಿ ತಿಂಗಳ ಸಮ್ಮಾನ ಅಪ್ಪನ ಮನೆಯಲ್ಲಲ್ವೋ, ಇಲ್ಲಿ ಆಗಬೇಕಂತ. ನಾವು ಒಟ್ಟಿಗೆ ಬಂದವರಲ್ವೋ. ಮತ್ತೆ ನಿಮ್ಮದು ಇರಲಿ ಸ್ವಾಮಿ, ನಿಮಗೆ ಪ್ರತ್ಯೇಕ ಗೌರವ ಕೊಡೋಣ. ನನ್ನ ಪಾಲಿಗೆ ನೀವು ಗೋವಿಂದನೇ. ಅಲ್ಲ, ಅವಳು ಹೇಳಿದ ಮೇಲೆ ಗೊತ್ತಾಗೋದು, ಇಲ್ಲವಾದ್ರೆ ಗೊತ್ತಾಗುದೇ. ಆದ್ರಿಂದ ಅವಳ ಬರವೇನು ಇಲ್ಲಿಗೆ ಸ್ವಾಮಿ? ಇದು ನಾನು ಮಾತಾಡಬೇಕಾದ್ರು. ಆ ಹಾಗೆ ವಿಷಯ ಕೇಳೋಣ.
ಖಡರಾಯ ಸಾಲು ಭೂಪತಿ ಬ್ರಾಹ್ಮಣೋತ್ತಮನನ್ನು ನೋಡಿ ನೀನಿರಿಸಿದಂತಹ ಪ್ರಶ್ನೆಯ ಒಳಬರ್ಮ ನನಗೆ ಚೆನ್ನಾಗಿ ಅರ್ಥವಾಗಿದೆ. ನಾನು ಯಾರು ಅನ್ನುವುದನ್ನು ಮರೆಯುವುದಕ್ಕೆ ನೀನು ಸಾಧ್ಯವೇ? ಆದರೂ ವಿಸ್ಮಿತನಾದವನ ಹಾಗೆ ನಿನ್ನ ಸಭಾವಲಯದ ಮಧ್ಯದಲ್ಲಿ ಒಂದು ಪ್ರಶ್ನೆಯನ್ನು ಇಟ್ಟಿ, ಯಾರಿವಳು, ಯಾಕೆ ಬಂದಳು, ಏನು ಸಂಬಂಧ? ಸಾಲ್ವ ಭೂಪತಿ, ಒಂದು ಕ್ಷಣ ಕಾಶಿ ದೇಶದ ಗಂಗಾ ನದಿಯ ಬಳಿಯ ಉದ್ಯಾನವನದ ಪ್ರಕರಣವನ್ನು ನೆನಪಿಸಿಕೋ, ನಿನಗೆ ಸ್ಪಷ್ಟವಾಗುತ್ತೆ. ಅಲ್ಲ, ನೆನಪಿಸಿಕೊಳ್ಳುವುದಕ್ಕೆ ಏನದನ್ನು ಮರೆಯುವುದಕ್ಕುಂಟೆ? ನಾನೇ ಮರೆತಿಲ್ವಂತೆ ನೀನ್ ಹೇಗೆ ಮರೆಯುತ್ತೀಯ? ಮತ್ತೆ ಸ್ವಯಂವರಕ್ಕಿಂತ ಮೊದಲನ ದಿನ ನಾವೇನು ನಿರ್ಣಯಕ್ಕೆ ಬಂದಿದ್ದೇವೆಯೋ ಅದರಂತೆಯೇ ಅದನ್ನೊಪ್ಪಿ ಅದನ್ನು ಪುರಸ್ಕರಿಸಿ ನಿನ್ನ ಬಳಿಗೆ ಈಗ ನಾನು ಬಂದವಳು. ಏನು ಮಾಡೋಣ, ಎಂದೋ ಒಂದಾಗ ಬೇಕಾಗಿದ್ದವರು ನಾವು. ಯಾಕೋ ಇಷ್ಟು ದಿನಗಳ ಅಂತರ ಅದಕ್ಕೆ ಒದಗಿ ಹೋಯಿತು. ಆದರೆ ಈ ದಿನಗಳಲ್ಲಿ ನಿನ್ನ ಸಾಂಗತ್ಯವಿಲ್ಲದೆ ನಾನೆಷ್ಟು ಆ ವಿರಹ ತಾಪವನ್ನು ಅನುಭವಿಸಿದ್ದೇನೆ, ಅಥವಾ ನೀನು ನಾನಿಲ್ಲದೆ ಎಷ್ಟು ನೊಂದುಕೊಂಡಿರಬಹುದು, ಇದೆರಡರ ಅನುಭವವು ನನಗುಂಟು. ಇದೋ ಈಗ ನಿನ್ನ ಬಳಿಗೆ ಬಂದಿದ್ದೇನೆ. ಇನ್ನು ಸುಮ್ಮನೆ ಸಡಗರದ ಮಾತುಗಳೆಲ್ಲ ಯಾಕೆ? ಈ ಹಿಂದೆ ನಾವೇನು ನಿರ್ಣಯಕ್ಕೆ ಬಂದಿದ್ದೇವೆಯೋ ಅದರಂತೆಯೇ ಪರಸ್ಪರರು ನಾವು ಸತಿಪತಿಗಳಾಗಿ ಕಾಲವನ್ನು ಕಳೆಯಬೇಕಾದವರು. ಇನ್ನೂ ಯಾಕೆ ಸಮಯ ಯಾಪನೆ ಮಾಡುತ್ತೀಯ? ಅದಕ್ಕೆ ಹೇಳು, ನೀನಲ್ಲೂ ಮಾತನಾಡು. ಸಾಲದು ಮತ್ತಷ್ಟು ಸಾಲ್ವನ ಮನಸ್ಸನ್ನು ಉರಿಸಬೇಕು ಎನ್ನುವ ಕಾರಣಕ್ಕಲ್ವ ಗಾಯದ ಮೇಲೆ ಉಪ್ಪು ಹಾಕುವ ಈ ಕೆಲಸವನ್ನು ನೀನು ಮಾಡುವಂತ? ಹಾಗ್ಯಾಕೆ ಎಣಿಸ್ತಿ ನೀನು? ನೀನು ಹೇಳಿದಂತಹ ವಿಷಯಗಳೆಲ್ಲ ತುಂಬಾ ಹಳತು. ಆ ನಂತರ ಗಂಗಾ ನದಿಯಲ್ಲಿ ಬಹಳಷ್ಟು ನೀರು ಹರಿದು ಹೋಗಿದೆ. ಆ ನೀರು ಇಂದಲ್ಲಿಲ್ಲ, ನಾವು ಮಾತನಾಡುವುದಕ್ಕೆ ಸಾಕ್ಷಿಯಾಗಿದ್ದಂತಹ ನೀರು ಇಂದಿಲ್ಲ ಅಲ್ಲಿ. ಅಂದ್ರೆ ಸಾಕ್ಷಿಯೇ ಇಲ್ಲ. ಆ ಸಾಕ್ಷಿಯನ್ನು ಇಲ್ಲದಂತೆ ಮಾಡಿದವಳು ನೀನೇ. ಹೇಗೋ ಮರು ದಿವಸ ನಡೆದಂತಹ ಆ ಸಮಾರಂಭ ಎಷ್ಟು ಮರ್ಯಾದೆಯ ಸಮಾರಂಭ ಅದು! ಏನು ಚಂದದ ಸ್ವಯಂವರ! ಆ ಭೀಷ್ಮ ನಿಮ್ಮೆಲ್ಲರನ್ನು ಗೆದ್ದಂತಹ ಬಗೆ ಹೇಗೆ! ನೀವು ಮೂರ್ವರು ಆ ಭೀಷ್ಮರ ಸೆರಗು ಹಿಡಿದು ರಥವನ್ನು ಹತ್ತಿದಂತಹ ಬಗೆ! ಒಬ್ಬೊಬ್ಬರಲ್ಲ, ಮೂರು ಮಂದಿ ಭೀಷ್ಮನಿಗೆ ಶ್ರೀಮತಿಯರಾದಿರಿ. ಆದ್ರಿಂದ ನೀನೇ ಹೊತ್ತು. ನಾನಂದು ನದಿ ತೀರದಲ್ಲಿ ಕಂಡ ಅಂಬೆಯಲ್ಲ,
ಶ್ರೀಮತಿ ಭೀಷ್ಮಾಚಾರ್ಯ ಹಾಗಾಗ್ತದ ಅಲ್ವಾ? ಆಮೇಲೆ ಹೆಸರು ಅದೇ ಬರಬೇಕಲ್ಲ. ನಾವೆಲ್ಲ ಕಂಡ ಹಾಗೆ, ಅಲ್ಲಿ ನೆರೆದಂತಹ ರಾಜರೆಲ್ಲ ನೋಡಿದ ಹಾಗೆ, ಭೀಷ್ಮ ಅಲ್ಲಿರುವ ಎಲ್ಲರನ್ನೂ ಗೆದ್ದು ನಿಮ್ಮ ಮೂವರನ್ನೂ ಕೂಡ ಕರೆದುಕೊಂಡು ಹೋಗಿದ್ದಾನೆ. ಅದನ್ನು ನೋಡಿದವ ನಾನು ಎನ್ನುವಲ್ಲಿಗೆ, ನೀವು ಮೂರು ಭೀಷ್ಮನಿಗೆ ಸೇರಿದಂತಹ ಸ್ವತ್ತಾಗಿ ಹೋಗಿದ್ದೀರಿ. ಭೀಷ್ಮನಿಗೆ ಸೇರಿದ ಸ್ವತ್ತು ಅದು ಪರ ಸ್ವತ್ತಾಯಿತು. ಹಾಗೆಲ್ಲ ಅಲ್ಲ, ಸುಲಭದಲ್ಲಿ ಸಿಕ್ಕಿದ್ರೆ ಅದೆಲ್ಲ ಬಿಡುವವನಲ್ಲ. ಆದರೂ ಭೀಷ್ಮನಿಗೆ ಸಂಬಂಧಿಸಿದ ಸ್ವತ್ತು ಅಂತಾದ ಮೇಲೆ ಅದರ ಮೇಲೆ ನನಗೆ ಯಾವುದೇ ಹಸ್ತಕ್ಷೇಪ ಮತ್ತೆ ಇರುವುದಿಲ್ಲ. ಹಾಗಾಗಿ ನೀನ ಹಳೆ ವಿಷಯಗಳನ್ನು ನೆನಪಿತ್ತಿ ಅಂತಾದ್ರೆ ಅದರ ಉದ್ದೇಶ ಬೇರೇನೂ ಅಲ್ಲ. ಅಲ್ಲಿ ಆದದ್ದನ್ನು ನೀನೂ ಕಂಡಿದ್ದಿ. ಅಲ್ಲಿ ಭೀಷ್ಮನ ಕೈಯಲ್ಲಿ ನಾನು ಸೋತು ತಲೆಗೆ ಒದೆ ತಿಂದದ್ದನ್ನು ನೋಡಿದ್ದಿ. ಅಷ್ಟಾದದ್ದು ಸಾಲದು ಎನ್ನುವಂತೆ ಮತ್ತಿಷ್ಟು ಮಾತನಾಡ್ತಿ ಅಂತಾದ್ರೆ ನನಗೆ ಕಾಣುವುದು ಒಂದೇ, ನಾನು ಕಂಡ ಹಾಗೆ ನೀನಲ್ಲ. ಬರಿದೆ ಸುಂದರಾಂಗಿ ಅಂದ್ರೆ ಕೇವಲ ಸುಂದರ ಶರೀರ ಮಾತ್ರ ಉಳ್ಳವಳು, ನಿನ್ನ ಮನಸ್ಸು ಏನೇನೂ ಸುಂದರವಾಗಿಲ್ಲ. ಅದು ಕುರೂಪವೇ ಹೌದದು. ಒಂದು ನಿಷ್ಠೆ ಇಲ್ಲ, ಒಂದು ಸಂಕಲ್ಪಕ್ಕೆ ಬದ್ಧತೆ ಇಲ್ಲ. ಈ ಪ್ರೇಮ ಪ್ರಣಯ ಇದೆಲ್ಲ ಅಷ್ಟು ಅಗ್ಗದ ವಸ್ತುಗಳಾಗಿ ಬಿಟ್ಟಿದ್ದೇನೆ. ನೀನಾಗಿ ಇದನ್ನು ಕಳೆದುಕೊಂಡು ಬಿಟ್ಟಿದ್ದಿ ಅಂತಂದ ಮೇಲೆ ನಾವೆಲ್ಲ ಮತ್ತೆ ಏನು? ಅದಕ್ಕೆ ಹಳಸಿದ ಅನ್ನಕ್ಕೆ ಕೈ ಹಾಕಲಿಕ್ಕೆ ಅಷ್ಟು ಕೆಳಮಟ್ಟದವರ ನಾವು. ನಾವೆಲ್ಲ ಬ್ರಹ್ಮದತ್ತರು, ಸೌಭದೇಶಾಧಿಪತಿಗಳು. ಸೌಭಾಡ ಆಡಬೇಡ, ಇಂಥ ಮಾತೆಲ್ಲ ಆಡಬೇಡ. ಸೌಭಾಧಿಪತಿ ಏನು? ಮನಸ್ಸಿನಲ್ಲಿ ವಿಕಾರವನ್ನೋ ವಿರೂಪವನ್ನೋ ವಿಕೃತಿಯನ್ನೋ ಹೊಂದಿದವಳಾದ್ರೆ ನಾನಿಂದು ಬರಬೇಕಾದ ಅವಶ್ಯಕತೆ ಇರಲಿಲ್ಲ. ಅಥವಾ ಮೊನ್ನೆ ಭೀಷ್ಮನ ರಥ ಏರಿ ಹೋಗಿದ್ದೇನೆ, ಅದು ವಿಕಾರ ಮನಸ್ಸಿನಿಂದ ಹೋದದ್ದಲ್ಲ. ಆಗಲೂ ಮನಸ್ಸು ದೃಢವಾಗಿಯೇ ಇತ್ತು. ಆದ್ರೆ ಏನು ಮಾಡೋಣ, ಆಗಿ ಹೋದ ಪ್ರಕರಣ ಏನು ಚೆನ್ನಾಗಿ ಆಲೋಚನೆ ಮಾಡು ನೀನು. ಹೋಗದೆ ವಿಧಿಯೇ ಇಲ್ಲದಂತಹ ಸ್ಥಿತಿ ನಿರ್ಮಾಣವಾಯ್ತಲ್ಲ. ಏನು ಏನಾಯ್ತದು? ಸ್ವಯಂವರ ಮಂಟಪಕ್ಕವ ಬಂದ, ಏರಿರಿ ತನ್ನೇ ರಥವನು ಅಂತ ಹೇಳಿದ. ಆ ಕಾಲಕ್ಕೆ ರಥ ಏರಲೇಬೇಕಾಗಿ ಬಂತು. ಆದರೆ ನಾನು ಅವನೊಂದಿಗೆ ಕಾಶಿ ದೇಶದಿಂದ ಹಸ್ತಿನಾವತಿಗೆ ಹೋಗಿದ್ದೇನೆ ಅಂದ ಮಾತ್ರಕ್ಕೆ ಅವನಲ್ಲಿ ಮನಸ್ಸಿಟ್ಟಿದ್ದೇನೆ ಅಂತ ಅರ್ಥ ಅಲ್ವಲ್ಲ. ಅದಕ್ಕೆ ನನ್ನ ಮನಸ್ಸೇನನ್ನು ನಿನಗೊತ್ತ, ನಾನು ಹೋದದ್ಯಾಕೆ ಅವನೊಂದಿಗೆ? ಮನಸ್ಸಿದ್ದು ಹೋದದ್ದಲ್ಲ, ಮತ್ತೆ ಅನಿವಾರ್ಯವಾಗಿ ಹೋಯಿತು ಸ್ವಯಂವರ ಮಂಟಪದಲ್ಲಿ, ಅದಕ್ಕಾಗಿಯೇ ಹೋದದ್ದು. ಆದ್ರೆ ಅಲ್ಲಿಂದ ಹಿಂದಿರುಗಿ ಬರುವುದಕ್ಕೆ ಅವನ ಕಣ್ಣು ತಪ್ಪಿಸಿ ತಪ್ಪಿಸಿ ಈ ಕಡೆಗೆ ಓಡೋಡಿಕೊಂಡು ಬಂದದ್ದೇನು ಅಲ್ಲ. ವಿಷಯವನ್ನು ಅವನಲ್ಲಿ ಪ್ರಸ್ತಾಪಿಸಿ ಅವನಿಂದ ಅನುಮತಿಯನ್ನು ಹೊಂದಿ ಇತ್ತ ಕಡೆಗೆ ಬರುವುದಕ್ಕೆ ಸಾಧ್ಯವಾದ. ಮುನ್ನಾ ದಿನ ಗಂಗಾ ತೀರದಲ್ಲಿ ಆ ಉದ್ಯಾನದಲ್ಲಿ ನಾವು ಪರಸ್ಪರ ಏನು ನಿರ್ಣಯಕ್ಕೆ ಬಂದಿದ್ದೇವೋ, ಏನು ಮಾತು ಕೊಟ್ಟುಕೊಂಡಿದ್ದೇವೋ, ಅದರ ಸಾಕ್ಷಿಯೂ ನಾಶವಾಗಿ ಹೋಗಿದೆ. ಗಂಗಾ ಪ್ರವಾಹದಲ್ಲಿದ್ದಂತಹ ಆ ಕ್ಷಣದ ನೀರೆಂದೋ ಮುಂದೆ ಹರಿದು ಹೋಗಿ ಶರದಿಯನ್ನು ಸೇರಿಯಾಗಿದೆ ಅಂತ ನೀನು ಹಾರಿಕೆಯ ಮಾತುಗಳನ್ನಾಡುತ್ತೆ. ಇದು ಹಾರಿಕೆ ಅಲ್ಲ, ನಿನ್ನ ವ್ಯವಹಾರದಲ್ಲಿ ಕಂಡ ಸತ್ಯ ಅದು. ಅಲ್ವೇ ಅಲ್ಲ, ನೀನು ಆ ಉದಾಹರಣೆಯನ್ನು ಕೊಟ್ಟದ್ದು ಬಹಳ ಸೂಕ್ತವಾಯಿತು. ಯಾವುದೇ ಒಂದು ನದಿಯಲ್ಲಿ ಆ ಕ್ಷಣಕ್ಕೆ ಇದ್ದಂತಹ ನೀರು ಪ್ರವಾಹದೋಪಾದಿಯಲ್ಲಿ ಮುಂದೆ ಯಾಕೆ ಸಾಗುತ್ತದೆ? ಬಲಾತ್ಕಾರವಾಗಿ ಹಿಂದಿನಿಂದ ತಳ್ಳಲ್ಪಡುತ್ತದೆ. ಯಾಕೆಂದ್ರೆ ನೀರಿನ ಪ್ರವಾಹ ನಿರಂತರವಾಗಿ ಹರಿದು ಬರುತ್ತಿರುವುದರಿಂದ.
ಅಂಬೆಯ ಜೀವನದಲ್ಲಿಯೂ ಆದದ್ದು ಒಂದು ವಿಧದ ಬಲಪ್ರಯೋಗವೇ. ಇಲ್ಲದಿದ್ರೆ ನೇರವಾಗಿ ನಿನ್ನ ಬಳಿಗೆ ನಿನ್ನ ಬೊಗಸೆಗೆ ಸೇರಬೇಕಾಗಿದ್ದವಳು ನಾನು, ಅದು ಬದಲಾಗಿ ಹೋದದ್ದು ಯಾಕೆ? ಸ್ವಯಂವರ ಮಂಟಪದಲ್ಲಿ ಎಲ್ಲರನ್ನೂ ಯುದ್ಧದಲ್ಲಿ ಸೋಲಿಸಿ ವಿಜಿಗೀಷುವಾಗಿ ನೀನು ಸ್ಥಾಪಿತನಾಗಿದ್ದೆ. ನಿನ್ನ ಕೊರಳಿಗೆ ಮಾಲೆ ಹಾಕುವಂತಹ ಸುವರ್ಣ ಯೋಗವೊಂದು ಅಲ್ಲಿ ಒದಗಿ ಬಂದಿತ್ತು. ಆ ಸಂದರ್ಭಕ್ಕೆ ಶಂತನು ಕುಮಾರನಾದಂತಹ ಭೀಷ್ಮನ ಆಗಮನವಾಯಿತು. ಒಂದೊಮ್ಮೆಗೆ ಘೋಷಣೆಯನ್ನು ಕೂಗಿದ. ಆ ಕಾಲದಲ್ಲಿ ಆತಂಕದಿಂದಲೇ ಭಯದಿಂದಲೇ ಅವನ ರಥವನ್ನು ಏರಬೇಕಾಗಿ ಬಂತು. ಅಲ್ಲಿ ಸೇರಿದಂತಹ ನೃಪಾಲಕರೆಲ್ಲ ಭೀಷ್ಮನದ್ದಾದಂತಹ ಪೌರುಷವನ್ನು ಒಪ್ಪಿದ್ರು, ಶರಣಾಗತಿಯನ್ನು ಹೊಂದಿದ್ರು, ವಿರೋಧಿಸುವವರೇ ಇರಲಿಲ್ಲ. ನೀನೊಬ್ಬ ವಿರೋಧಿಸಿದ್ರು ಪ್ರಯೋಜನ ಆಗಲಿಲ್ಲ, ಅವನೇ ವಿಜಯಿಯಾಗಿ ಹೋದ. ಆದ್ದರಿಂದಲೇ ಹಸ್ತಿನಾವತಿ ಅರಮನೆಯನ್ನು ನಾವು ಸೇರಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು. ಆಗಲೂ ಸಮಯ ಕಾಯುತ್ತಾ ಇದ್ದೆ. ನಮ್ಮೊಳಗಿನ ಈ ಪ್ರೇಮ ವ್ಯವಹಾರವನ್ನು ಭೀಷ್ಮನಿಗೆ ಮನದಟ್ಟು ಮಾಡಿ ನಾನು ನಿನ್ನನ್ನು ಸೇರಿಕೊಳ್ಳುವಂತಹ ಅವಕಾಶ ಯಾವಾಗ ಬರ್ತದೆ ಅನ್ನುವ ಹಾಗೆ ಸಮಯ ನಿರೀಕ್ಷಣೆಯಲ್ಲಿದ್ದವಳಿಗೆ ಕೆಲ ದಿನಗಳು ಕಳೆದ ಮೇಲೆ ಆ ಅವಕಾಶ ಒದಗಿದ್ದು. ಕೆಲ ದಿನಗಳನ್ನು ರಾಜಮಾತೆ ಅಂತಃಪುರದಲ್ಲೇ ಕಾಲ ಕಳೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟ. ಆಮೇಲೆ ಒಂದು ದಿನ ನಮ್ಮನ್ನು ಮೂರು ಮಂದಿಗಳನ್ನು ಏಕಕಾಲದಲ್ಲಿ ಭರಿಸಿ ಅವನ ತಮ್ಮನಾದಂತಹ ವಿಚಿತ್ರವೀರ್ಯನನ್ನು ಮದುವೆ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಮುಂದಿಟ್ಟ. ಆ ಕಾಲಕ್ಕೆ ಅವನನ್ನು ನೀತಿಯ ಮಾತುಗಳಿಂದ ಒಡಂಬಡಿಸಿ ನನ್ನ ನಿನ್ನ ಅನುರಾಗದ ಪ್ರಕರಣವನ್ನು ಅವನಿಗೆ ಸ್ಪಷ್ಟಪಡಿಸಿ ಸೌಹಾರ್ದದಿಂದ ಅವನು ಒಪ್ಪಿಯೇ ನಾನು ನಿನ್ನನ್ನು ವರಿಸುವಂತಹ ವಿಚಾರವಾಗಿ ಮುಂದುವರಿಯುವುದಕ್ಕೆ ಅವಕಾಶ ಸಿದ್ಧಿಯಾಯಿತು. ಅವನೇ ಈಗ ಈ ಬ್ರಾಹ್ಮಣೋತ್ತಮರ ಮೂಲಕವಾಗಿ ನನ್ನಲ್ಲಿಗೆ ಕಳುಹಿಕೊಟ್ಟವನಿದ್ದಾನೆ. ಮೊದಲೇನೋ ಸ್ವಯಂವರದ ಪಣದಲ್ಲಿ ಭಾಗಿಯಾಗಿ ಅವನ ಅಧಿಕಾರಕ್ಕೊಳಪಟ್ಟವಳು ನಾನು, ಈ ನಿರ್ಣಯದಿಂದ ನಾನು ಇದ್ದೆ. ಆದ್ರೆ ಆಮೇಲೆ ಅವನೇ ಸ್ಪಷ್ಟಪಡಿಸಿದ, ಅವ ಸ್ವಯಂವರದ ಸ್ಪರ್ಧಿಯೂ ಅಲ್ಲುವಂತೆ, ಪಣದಲ್ಲಿ ಭಾಗವಹಿಸುವ ಉದ್ದೇಶವೂ ಅವನದ್ದಲ್ಲುವಂತೆ. ಅವನು ನಿಜವಾಗಿಯೂ ಬಲಾತ್ಕಾರದಿಂದ ಅಪಹರಿಸಿ ನಮ್ಮನ್ನು ಕೊಂಡೊಯ್ದದ್ದು. ಆದದ್ದರಿಂದಲೇ ಸ್ವಯಂವರದ ಪಣದಂತೆ ಅವನೇ ನಮಗೆ ವರನಾಗಬೇಕಾದ ಅನಿವಾರ್ಯತೆಯೂ ಸೃಷ್ಟಿಯಾಗುವುದಿಲ್ಲ. ಮೊದಲೇ ನಾವು ಪರಸ್ಪರರು ಅನುರಾಗವುಳ್ಳವರಾದದ್ದರಿಂದ ನಾವು ಪರಸ್ಪರರು ದಂಪತಿಗಳಾಗುವುದು ಅನ್ನುವಂತಹ ನಿರ್ಣಯವನ್ನು ಮಾಡಿಕೊಂಡಿರುವುದರಿಂದ ಅದಕ್ಕೆ ಅವಕಾಶ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ಅವನೇ ಸಹಮತದಿಂದ ಒಪ್ಪಿ ಕಳುಹಿಕೊಟ್ಟಿದ್ದಾನೆ. ಮತ್ತೆ ಯಾಕೆ ನಾನು ಭೀಷ್ಮನ ಸೊತ್ತಾಗಿ? ಆ ನಿರ್ಣಯಕ್ಕೆ ಸಾಕ್ಷಿಯಾಗಿದ್ದಂತಹ ನೀರು ಹರಿದು ಹೋಗಿದೆ ಅಂತ ನಾನು ಹೇಳಿದ್ರೆ ಅದೇ ಉದಾಹರಣೆಯನ್ನು ನೀನು ನಿನ್ನ ಸ್ವಾರ್ಥಕ್ಕೆ ಬಳಸಿಕೊಂಡೆ. ಆದ್ರೆ ಶಾಸ್ತ್ರ ಏನು ಹೇಳುತ್ತದೆ? ಜೀವನ ನೀರಿನಂತೆ ಪ್ರವಾಹಮಾನವಾಗಿರಬೇಕು. ಆದ್ರೆ ಮನುಷ್ಯನ ನಿಲುವು ನಡೆಗಳು ಒಂದು ಪಂಥಕ್ಕೆ ಬದ್ಧವಾಗಿರಬೇಕು. ಮನಸ್ಸಿನಲ್ಲಿ ದೃಢತೆ ಬೇಕು, ಏಕಾಭಿಪ್ರಾಯ ಬೇಕು, ಕಾಯೇನ ವಾಚಾ ಮನಸ ಅದಕ್ಕೋಸ್ಕರ ದುಡಿಬೇಕು. ಭೀಷ್ಮ ಸ್ವಯಂವರ ಮಂಟಪಕ್ಕೆ ಬಂದದ್ದೇ ತಡವಾಗಿ, ಅದರಿಂದ ಮೊದಲೇ ನಮ್ಮ ವಿವಾಹವೇ ಆಗಿ ಹೋಗ್ತಾ ಇತ್ತು. ಅದಕ್ಕೆ ನೀನು ಅವಕಾಶ ಕೊಡದೆ ನೀನು ಕೊಟ್ಟಂತಹ ಮಾತಿಗೆ ನೀನು ತಪ್ಪಿದ್ದು. ಯಾಕಂದ್ರೆ ಸ್ವಯಂವರ ಮಂಟಪಕ್ಕೆ ಮೂರು ಮಂದಿಯನ್ನು ತಂದಾಗಲೇ ನಾನೊಂದು ಪ್ರಸ್ತಾಪವನ್ನು ಹಾಕಿದೆ. ಸ್ವಯಂವರದಲ್ಲಿ ಎರಡು ಪ್ರಕಾರವಿದೆ. ಸೌಂದರ್ಯಾತಿಶಯವನ್ನು ಮೆಚ್ಚಿ ವರಿಸುವುದು ಕೂಡ ಒಂದು ದಾರಿ, ಅಥವಾ ಯುದ್ಧದಲ್ಲಿ ಜಯಿಸಿ ಪರಾಕ್ರಮವನ್ನು ತೋರಿಸಿ ಗೆಲ್ಲುವಂತಹದ್ದು. ಇದು ನಾನು ನಿನಗೆ ಕೊಟ್ಟ ಸೂಚನೆ. ಯಾಕಂದ್ರೆ ನೀನು ವಾಗ್ದಾನ ಮಾಡಿದ್ದು ಅದೇ ರೀತಿಯದಾಗಿ, ತಂಗಿಯಂದಿರನ್ನು ಯಾರಿಗೆ ಕೊಟ್ಟರೂ ನಾನು ನಿನ್ನನ್ನು ವರಿಸ್ತೇನೆ ಅಂತ. ಇದು ಅದಕ್ಕೆ ಕೊಟ್ಟಂತಹ ಅವಕಾಶ. ಯಾವ ಕಾರಣಕ್ಕೋ ನೀನು ಆ ಹೊತ್ತಿಗೆ ಮುಂದೆ ಬರಲಿಲ್ಲ, ನಿನ್ನ ಅಭಿಪ್ರಾಯವನ್ನು ಹೇಳಲಿಲ್ಲ. ಅಲ್ಲಿ ಮತ್ತೆ ಪರಾಕ್ರಮವನ್ನು ಪ್ರದರ್ಶಿಸುವುದೇ ಬದ್ಧ ಅಂತ ನಿರ್ಣಯವಾಯಿತು. ಅಲ್ಲಿಗೆ ನೀನು ಕೊಟ್ಟ ಮಾತು ಬಿದ್ದು ಹೋಯಿತು, ನನ್ನ ಬದ್ಧತೆಯು ಬಿದ್ದು ಹೋಯಿತು. ಆಮೇಲೆ ಏನಿದ್ರೂ ಕೂಡ ಹೋರಾಟ. ಆದ್ದರಿಂದ ಹೋರಾಟದಿಂದಲಾದರೂ ನಿನ್ನನ್ನು ಗೆದ್ದುಕೊಳ್ತೇನೆ, ಪ್ರಯತ್ನಿಸಿದ್ದು ನಾನು, ಎಲ್ಲರನ್ನೂ ಗೆದ್ದದ್ದು ಹೌದು. ಈಗ ಭೀಷ್ಮ ಬಂದ ಮೇಲಾದರೂ ಕೂಡ ಭೀಷ್ಮನಲ್ಲಿಯೂ ನಾನು ಹೋರಾಡಿದ್ದೆ. ಯಾಕೆ? ಹೋರಾಟ ಒಂದೇ ಮತ್ತೆ ಉಳಿದಂತಹ ದಾರಿ. ಆ ಮೊದಲು ಹೇಳಿದ ನಿನ್ನ ವಾಗ್ದಾನವೋ, ನಿನ್ನ ಮನಸ್ಸಿನ ಸಂಕಲ್ಪವೋ, ನಾವು ಮಾತನಾಡಿಕೊಂಡದ್ದು ಪರಸ್ಪರವೋ, ಯಾವುದೂ ಕೂಡ ನಿಲ್ಲುವುದಿಲ್ಲ. ಯಾಕೆ ನಿಲ್ಲುವುದಿಲ್ಲ? ನಾನು ಕೊಟ್ಟ ಪ್ರಸ್ತಾಪ ಬಿದ್ದು ಹೋಗಿ ಪರಾಕ್ರಮವನ್ನೇ ತೋರಿಸುವುದು ಅಂತ ನಿರ್ಣಯ ಆದಲ್ಲಿಗೆ ಆ ಹಿಂದಿನದೆಲ್ಲ ಹೊರಟು ಹೋಯಿತು. ಆದ ಕಾರಣ ಅದನ್ನು ಇನ್ನೊಮ್ಮೆ ಎತ್ತಕೂಡದು. ಮತ್ತೆ ಕೇವಲ ಪರಾಕ್ರಮ, ಪರಾಕ್ರಮದಲ್ಲಿ ಭೀಷ್ಮ ಗೆದ್ದಿದ್ದಾನೆ, ಅದನ್ನು ನಾನು ಒಪ್ಪಿಕೊಂಡಿದ್ದೇನೆ, ನಾನು ಸೋತಿದ್ದೇನೆ, ಮುಗಿದು ಹೋಯಿತಲ್ಲಿಗೆ.
ಹಾಗಾಗಿ ಮತ್ತೆ ಅದರ ಬಗ್ಗೆ ಯೋಚನೆಯೇ ಮಾಡಬೇಕು. ಯಾಕೆ ಸಾರ್ವಭೂಪತಿ, ಏನು ಸ್ವಯಂವರದಲ್ಲಿರುವಂತಹ ವಿಧಾನವನ್ನು ನೀನಲ್ಲಿ ಘೋಷಿಸಿದ್ದಿ, ಅದನ್ನು ನಮ್ಮಪ್ಪಯ್ಯ ಪುರಸ್ಕರಿಸಿದ್ದಾರೆ, ಸ್ವಯಂ ನಿನ್ನನ್ನು ವರಿಸುವಂತಹ ಅವಕಾಶ ಒಂದಲ್ಲಿ ಸಿದ್ಧವಾಗಿದೆ ಅನ್ನುವುದೇ ನನ್ನ ಗಮನಕ್ಕಲ್ಲಿ ಬರಲಿಲ್ಲ. ಯಾಕಂದ್ರೆ ನಮಗಪ್ಪ ಆ ಸೂಚನೆಯನ್ನೇ ಕೊಡಲಿಲ್ಲ. ಈಗ ನೀನೇ ಹೇಳ್ತೀ, ನಾನೇ ಹೇಳಿದ್ದೇನೆ. ಹೌದು, ಎಲ್ಲರ ಮುಂಭಾಗದಲ್ಲಿ ಘೋಷಿಸಿದ್ದು ನಾನು ಘೋಷಿಸಿದ್ದಾಗಿರಬಹುದು. ಆದ್ರೆ ನಾವಾಗ ಇದ್ದ ವೇದಿಕೆ ಅಲ್ಲ, ನಾವು ಅಂತಃಪುರದಲ್ಲಿದ್ದವರು. ಅಂತಹ ಒಂದು ಅವಕಾಶ ಇದೆ ಅಂತ ಆದ್ರೆ ಅಪ್ಪಯ್ಯ ನಮಗದನ್ನು ಸೂಚಿಸಬೇಕಿತ್ತು. ನಮ್ಮ ಕೈಯಲ್ಲಿ ಹೂವಿನ ಮಾಲಿಕೆ ಕೊಟ್ಟರು, ಸಭಾಸ್ಥಾನ ಪ್ರವೇಶ ಕಪ್ಪಣೆ ಮಾಡಿಸಿದ್ರು. ಅದು ಬಿಟ್ರೆ ಅಪ್ಪಯ್ಯ ನಮ್ಮಲ್ಲೇನು ಹೇಳಲಿಲ್ಲ. ನಿಮ್ಮ ಇಮ್ಮ ಮನಸ್ಸಿಗೆ ಯಾವನು ಇಷ್ಟವಾಗಿ ಕಾಣುತ್ತಾನೆ ಅವನನ್ನು ನೀವು ವರಿಸಬಹುದು ಅನ್ನುವಂತಹ ಮಾತನ್ನು ಅಪ್ಪಯ್ಯ ಘೋಷಿಸುತ್ತಿದ್ದರೆ ನಾನು ನಿನ್ನ ಕೊರಳಿಗೆ ಮಾಲೆ ಹಾಕುವಲ್ಲಿ ವಿಳಂಬಿಸುವ ಪ್ರಮೇಯವೇ ಇರಲಿಲ್ಲ. ಹಾಗಾದ್ರೆ ಅಪ್ಪಯ್ಯ ನಿಮ್ಮ ಕೈಗಳಿಗೆ ಮಾಲಿಕೆಯನ್ನು ಕೊಟ್ಟು ಹೇಳಿದ್ದು, ಯಾರು ಎಲ್ಲರನ್ನೂ ಗೆಲ್ತಾರೋ ಅವರನ್ನೇ ವರಿಸಬೇಕು ಅಂತಲ್ವೇ? ವರಿಸಬೇಕು ಅನ್ನುವಂತಹ ನಿರ್ಣಯ ಘೋಷಣೆಯಾಗಿ ನೀನು ಮಾಲಿಕೆಯನ್ನು ಹಿಡಿದು ನಿಂತದ್ದಾದ್ರೆ ಹೌದು. ಮತ್ತೆ ಈ ಮಾತುಗಳು ಯಾಕೆ ಅಲ್ಲ? ಹಾಗಲ್ಲ, ಆ ನಿರ್ಣಯ ಮೊದಲನೇ ದಿನವೂ ನನಗೆ ಗೊತ್ತಿತ್ತಲ್ಲ ನಿನಗೆ ಮಾತು ಕೊಡುವಾಗ. ಹೌದು, ನೀನೇನು ಸ್ವಯಂವರದ ಮುನ್ನಾ ದಿನ ನನ್ನನ್ನು ನೋಡಿದೆಯೋ ಆ ಸಮಯದಲ್ಲಿ, ನನ್ನ ಪರಿಚಯ ಕೇಳಿದ ಕಾಲಕ್ಕೆ ನನ್ನನ್ನು ಮದುವೆ ಆಗುವಂತಹ ಬಯಕೆಯನ್ನು ಹೇಳಿದ ಕಾಲಕ್ಕೂ ನಾನು ಹೇಳಿದ್ದೆ ನಾನು ಸ್ವಯಂವರದ ವಧು, ನಮ್ಮಪ್ಪಯ್ಯ ಹೀಗೊಂದು ನಿರ್ಣಯ ಮಾಡಿದ್ದಾರೆ. ಆಗ ನೀನು ಹೇಳಿದ್ದು ಅದಲ್ಲ, ನಮಗೆ ಪಣ ಬೇಡ, ನಾವು ಇಲ್ಲಿಂದಲೇ ಊರಿಗೆ ಹೋಗುವ. ಆಗ ನಾನು ನಿನಗೆ ಹೇಳಿದ್ದು ಅದಲ್ಲ, ನೀನು ಸ್ವಯಂವರದ ಮಂಟಪಕ್ಕೆ ಬಾ, ಅಲ್ಲಿ ಭಾಗವಹಿಸು, ಆದರೂ ಅಲ್ಲಿ ಸೋಲುತ್ತೇನೆ ಅನ್ನುವಂತಹ ಎಣಿಕೆ ಬೇಡ. ನೀನು ವಿಕ್ರಮ ಪ್ರದರ್ಶನದಲ್ಲಿ ನಿನ್ನನ್ನು ಸ್ಥಾಪಿಸಿಕೊಳ್ಳುವಲ್ಲಿ ಸೋತು ಹೋದ್ರೂ ನನಗದು ದೊಡ್ಡ ಪ್ರಶ್ನೆಯಲ್ಲ. ತಂಗಿಯಂದಿರನ್ನ ಅಪ್ಪಯ್ಯ ಯಾರಿಗೆ ಬೇಕಿದ್ರೂ ಕೊಡ್ಲಿ, ನಾನು ನಿನ್ನನ್ನೇ ವಿವಾಹವಾಗುತ್ತೇನೆ. ಹಾಗಿದ್ರೆ ಅದರ ಅರ್ಥ ಏನು? ಏನು ಸ್ವಯಂವರದ ಪಣಕ್ಕೆ ನಾವು ಬದ್ಧರಾಗಿ ವ್ಯವಹರಿಸಿದವರಲ್ಲ ಅನ್ನುವುದೇ ಸ್ಪಷ್ಟ. ಸ್ವಯಂವರದ ಪಣದಲ್ಲಿ ಕಾಣಿಸಿಕೊಂಡು ಅದು ಕೇವಲ ತೋರಿಕೆಗೊಂದು ಹೋರಾಟ ಮಾತ್ರ. ನಿನ್ನ ಪರಾಕ್ರಮವನ್ನು ನಾನು ಕಣ್ಣಾರೆ ಕಾಣುವುದಕ್ಕೆ ನನಗಿರುವ ಒಂದು ಅವಕಾಶ ಅದು, ಅದಕ್ಕಿಂತ ಆಚೆಗಲ್ಲ. ಪಣದಲ್ಲಿ ನೀನು ಸೋಲುತ್ತೀಯೋ ಗೆಲ್ತೀಯೋ ಅನ್ನುವುದು ನನಗೆ ಮುಖ್ಯವಲ್ಲ. ಆದ್ದರಿಂದಲೇ ಮೊದಲನೇ ದಿವಸವೇ ನಾವಂತಹ ನಿರ್ಣಯಕ್ಕೆ ಬಂದು ಆಮೇಲೆ ಅದನ್ನು ಒಪ್ಪಿ ನೀನು ಸ್ವಯಂವರ ಮಂಟಕ್ಕೆ ಬಂದಿರುವುದರಿಂದ ಅಂದು ಸ್ವಯಂವರದಲ್ಲಿ ತಾನು ಭಾಗವಹಿಸುವಾಗ ಹಿಂದಿನ ಮಾತು ಬಿದ್ದು ಹೋಯಿತು ಅನ್ನುವುದು ಎಷ್ಟು ಸಾಧ್ಯವಾಗುತ್ತದೆ? ಬೇಡ ಬೇಡ, ಇಂತಹ ಮಾತುಗಳೆಲ್ಲ ಬೇಡ ನನ್ನಲ್ಲಿ. ಆ ಮಾತುಗಳೇ ಒಂದಕ್ಕೊಂದು ಸಂಬಂಧ ಬಿಡು ಇಡು ಸ್ಥಾಪಿಸಲ್ಪಡುವುದಿಲ್ಲ. ಯಾಕೆ ಗೊತ್ತುಂಟೋ? ಪರಸ್ಪರ ಕೊಟ್ಟುಕೊಂಡಂತಹ ವಾಗ್ದಾನ ಅದು ನಮ್ಮೊಳಗೆ ಆದಂತಹ ಒಪ್ಪಂದ ಅದು. ಆದ್ರೆ ಮರುದಿವಸ ಯಾವಾಗ ನೀನು ಆ ಸ್ವಯಂವರದ ಪಣಕ್ಕೆ ಬದ್ಧಳಾಗಿ ನಿಂತೆಯೋ ಪೂರ್ಣ ರೂಪದಿಂದ ಅದಕ್ಕೆ ಬದ್ಧಳೆ. ಹೌದು ತಾನೆ, ಅದಕ್ಕೆ ಕಟ್ಟಲ್ಪಟ್ಟವಳೆ. ಅಂದ್ರೆ ಆವಾಗ ನಿನ್ನ ಸ್ವೇಚ್ಛ ಅದು ಕ್ರಿಯಾಶೀಲವಾಗಿರುವುದಿಲ್ಲ ಎನ್ನುವುದು ತಾತ್ಪರ್ಯ ಅಲ್ವಾ? ಈಗ ಸ್ಪರ್ಧೆಯ ನಿಯಮಕ್ಕೆ ಬದ್ಧಳಾಗಿ ನೀನು ವೇದಿಕೆಯನ್ನು ಏರಿದೆ ಅಂತಂದ ಮೇಲೆ ನಿನ್ನ ವೈಯಕ್ತಿಕವಾದಂತಹ ಸ್ವಾತಂತ್ರ್ಯಕ್ಕೋ ಸ್ವೇಚ್ಛೆಗೋ ಯಾವುದೇ ರೀತಿಯದಾದಂತಹ ಅವಕಾಶ ಅಲ್ಲಿ ಇಲ್ಲ ಎನ್ನುವುದಲ್ವೇ ಕಂಡು ಬರುವಂತಹದ್ದು ಎನ್ನುವಾಗ ಆ ಕೊಟ್ಟ ಮಾತಲ್ಲಿ ನಿಲ್ಲುವುದಿಲ್ಲ. ಆದರೂ ಸ್ವಯಂವರದಲ್ಲಿ ಪಣದಲ್ಲಿ ನೀನೇ ಅಲ್ವಾ ಗೆದ್ದದ್ದು ಎಲ್ಲರನ್ನು? ಭೀಷ್ಮ ಬರುವಲ್ಲಿವರೆಗೆ ನಾನು. ಹೌದಾಯ್ತಲ್ಲ, ನಾನೇ ಗೆಲ್ಲುತ್ತಾ ಇದ್ದೆ. ಭೀಷ್ಮ ಪಣದಲ್ಲಿ ಭಾಗವಹಿಸಿದ್ದಲ್ಲ ಹೇಳಿದ ನಾನೇ. ಭೀಷ್ಮನಿಗೆ ಪಣ ಅನ್ವಯ ಇಲ್ಲ, ನಾನು ಅವ ಪರಾಕ್ರಮವನ್ನು ಸ್ಥಾಪಿಸುವ ಉದ್ದೇಶಕ್ಕೆ ಬಂದದ್ದು ಅಲ್ಲ, ಸ್ವಯಂವರದ ಪಣಕ್ಕವ ಬದ್ಧನು ಅಲ್ಲ ಅಂತಂದ್ರೆ ಮೂರು ಮಂದಿಗಳನ್ನು ನೀನಲ್ಲೂ ಮದುವೆ ಇರಬೇಕಾದ. ಸ್ವಯಂವರಕ್ಕೆ ಭೀಷ್ಮನಂತೆಯೇ ನಾನು ಬಂದವನು. ನಾನು ಹೇಳಿಕೆ ಇಲ್ಲದೆ ಹೋದವ, ಭೀಷ್ಮನು ಹೇಳಿಕೆ ಇಲ್ಲದೆ ಬಂದವ. ಆದ್ರೆ ನೀನು ಆದ್ರೆ ಸ್ವಯಂ ಪಣದಲ್ಲಿ ಭಾಗವಹಿಸುವ ಉದ್ದೇಶಕ್ಕೆ ಬಂದದ್ದು. ಸ್ವಯಂ ಪಣದಲ್ಲಿ ಭಾಗವಹಿಸುವ ಉದ್ದೇಶ ಅಲ್ಲಂತೆ. ನನ್ನ ಅಪ್ಪಯ್ಯ ಏನು ಹಸ್ತಿನಾವತಿ ಅರಮನೆಗೆ ಮಾಡಿದಂತಹ ನೀನು ಹೋಗಿ ಅಲ್ಲಿಂದ ಸಂಗ್ರಹಿಸಿ ತಂದಂತಹ ವಿಷಯ ಅಲ್ವಾ? ಹೌದು, ಆ ಭೀಷ್ಮನ ಮಾತುಗಳಿಗೆ ನಾನು ಯಾವುದೇ ರೀತಿಯಾದ ಪ್ರಾಧಾನ್ಯವೂ ಇಲ್ಲಿ ಕೊಡುವುದಿಲ್ಲ. ಸ್ವಲ್ಪ ಹೆದರಿಕೆಯೂ ಉಂಟವನ ಬಗ್ಗೆ ಇಲ್ಲ ಅಂತಿಲ್ಲ. ಹಾಗಾಗಿ ನಿನ್ನಲ್ಲಿ ಮಾತನಾಡುವಾಗ ಆಗಾಗ ನಾನು ತಲೆ ಮೇಲೆ ಕೈ ಇಟ್ಟುಕೊಳ್ಳುವುದು, ಅದಕ್ಕೆ ಅಲ್ಲಿ ಒಂದು ಸಣ್ಣ ಬೊಕ್ಕೆ ಬಂದಿದೆ, ಅದು ಅವನ ಪ್ರಸಾದ. ಆದ್ರೆ ಹೇಳುವುದಲ್ಲಿ ನಾಚಿಕೆ ಏನಿಲ್ಲ. ಪೆಟ್ಟು ತಿಂದದ್ದು ಭೀಷ್ಮರ ಕೈಯಿಂದ, ಹೌದ, ಹನುಮಂತ ಅವರ ಕೈಯಿಂದಲ್ಲ. ಅದು ಒಂದು ಗೌರವವೇ ನನಗೆ. ರಾವಣನ ಎದೆಯಲ್ಲಿ ವಜ್ರಾಯುಧದ ಪೆಟ್ಟಿರ್ಲಿಲ್ವ, ತೋರಿಸ್ತಾ ಇದ್ದನಂತೆ ಅವ. ಹಾಗೆ ಇದು ಭೀಷ್ಮರ ಪೆಟ್ಟು ಅಂತ ನಾನು ತೋರಿಸ್ತೇನೆ.
ಅವನ ಹೆಸರು ಹೇಳಲಿಕ್ಕೆ ಹೆದರಿಕೆ ಆಗುತ್ತದೆ ನನಗೆ. ಅಲ್ಲ ಈಗ ಹೆದರು ಬೇಕಾದ ಹಾಗಾಗಿ ನೀನು ಭೀಷ್ಮನ ವಿಷಯವನ್ನು ಇಲ್ಲಿ ಹೇಳಬೇಡ. ಸ್ವಯಂವರದಲ್ಲಿ ಕಂಡಂತೆ ಪ್ರತ್ಯಕ್ಷ ದರ್ಶಿಗಳಾದಂತೆ ಎಲ್ಲ ರಾಜರೂ ಹೇಳಿದಂತೆ ಭೀಷ್ಮ ಗೆದ್ದುಕೊಂಡು ಹೋದದ್ದು. ಅವ ಸ್ವಯಂವರವನ್ನು ಮುರಿದಿದ್ದಾನೋ ಅದೇ ಇಲ್ಲವೋ ಅದೇನೂ ಕೂಡ ಅಲ್ಲಿ ಹೇಳಲ್ಪಡಲಿಲ್ಲ. ಅವ ಹೇಳಿದ್ದಾನೆ, ಇವರೆಲ್ಲರ ಮುಂಭಾಗದಲ್ಲಿ ನನ್ನ ಪರಾಕ್ರಮವನ್ನು ತಾನು ಪರೀಕ್ಷಿಸ್ತೇನೆ, ನೋಡ್ತೇನೆ, ಧರಣಿ ಪರೆಯಲ್ಲಿ ತೋರಿಸ್ತೇನೆ ಅಂತ ಹೇಳಿದ್ದಾನೆ. ಆಮೇಲೆ ಹೋರಾಟವೂ ಆಗಿದೆ, ನಾನು ಹೋರಾಡಿದ್ದೇನೆ, ಗೆದ್ದುಕೊಂಡು ಹೋಗಿದ್ದಾನೆ. ನಿನ್ನ ಮಾತುಗಳು ಬೇಡ, ಮನಸ್ಸಿನಲ್ಲಿ ಏನಿದೆ ಎನ್ನುವುದು ಬೇಡ. ನೀನಂತೂ ಭೀಷ್ಮನ ಹಿಂದೆ ಹೋದ ಮೇಲೆ ನಾನು ಮತ್ತೆ ಸೇರಿಸಿಕೊಳ್ಳುವವನಲ್ಲ. ಇನ್ನೇನಾದ್ರೂ ಮುಂದೆ ಮಾತನಾಡಿದ್ರೆ ಇಲ್ಲಿ ಬ್ರಹ್ಮದತ್ತನ ಆಸ್ಥಾನ ಅದು, ನಾನೇ ಇಲ್ಲಿ ನ್ಯಾಯಾಧಿಕಾರಿ, ಶಿಕ್ಷೆ ಕೊಡ್ಲಿಕ್ಕೂ ಹಿಂದೆ ಮುಂದೆ ನೋಡುವವನಲ್ಲ. ನೀನು ಕೋಡಿತನ ತೋರಿಸಿದೆ ಅಂತಾದ್ರೆ ಸಾರ್ವಭೌಮದಿ ಏನು, ನನ್ನ ಮಾತಿನಲ್ಲಿ ನಿನಗೆ ವಿಶ್ವಾಸ ಮೂಡುವುದಿಲ್ಲ. ಯಾಕೆಂದ್ರೆ ನಾನು ನಿನಗೆ ಮೋಸ ಮಾಡಿದವಳು ಅನ್ನುವಂತಹ ಕಲ್ಪನೆ ನಿನ್ನ ಮನಸ್ಸಿನಲ್ಲಿ ಬಲವಾಗಿ ಬೇರೂರಿದೆ. ನೀನು ಆಲೋಚನೆ ಮಾಡು, ಭೀಷ್ಮ ಕರೆದುಕೊಂಡು ಹೋದಂತಹ ಮೂರು ಮಂದಿ ಒಬ್ಬಳು ತಪ್ಪಿಸಿಕೊಂಡು ಬರಲಿಕ್ಕುಂಟು ಅಲ್ಲಿಂದ. ಹಾಗಿದ್ರೆ ಅಲ್ಲಿಂದ ಬಂದಿದ್ದೇನೆ ಅಂತ ಆದ್ರೆ ಅವನೇ ಉದಾರ ಮನಸ್ಸಿನಿಂದ ಕಳುಹಿಸಿಕೊಟ್ಟಿದ್ದಾನೆ ಅನ್ನೋದು ನಿನಗೆ ಅರ್ಥ ಆಗಬೇಕೋ ಬೇಡೋ ಬ್ರಾಹ್ಮಣರೇ, ನೀವು ಸ್ವಲ್ಪ ಹೇಳ್ತೀರ ಅವನಿಗೆ. ಉಳಿದ ವಿಷಯ ಹಾಳಾಗಿ ಹೋಗ್ಲಿ. ಸೌಭಾಗಿಪ ಬ್ರಹ್ಮಣೋತ್ತಮರೇ. ಬ್ರಹ್ಮದತ್ತ, ನಿಮ್ಮಲ್ಲಿ ಮಾತನಾಡುವಾಗ ಧ್ವನಿ ಬದಲಾಯಿಸಬೇಕಾಗ್ತದೆ. ನೀನು ಕಾಶಿಯಲ್ಲಿ ಏನು ಬಿಟ್ಟಿದ್ಯೋ ಅದರ ಬಗ್ಗೆ ಯೋಚನೆ ಬೇಡ. ಬಿಟ್ಟದ್ದೇ ಎಲ್ಲ ಬಿಟ್ಟಿದ್ದೇನೆ ಸ್ವಾಮಿ. ಯಾಕೆಂದ್ರೆ ಯಾವ ಪಾಪ ಮಾಡಿದ್ರೂ ಅದಕ್ಕೆ ನಾವು ಬ್ರಾಹ್ಮಣರು ಪ್ರಾಯಶ್ಚಿತ್ತವನ್ನು ಹೇಳ್ತೇವೆ. ಕಳೆದ ಘಟನೆಗಳನ್ನು ಮತ್ತೆ ಮತ್ತೆ ಯಾಕೆ ನೆನಪು ಮಾಡಿಕೊಳ್ತೀಯ? ಯಾವಾಗಲೂ ಕಳೆದುದನ್ನು ಯೋಚಿಸುವುದೇ ತಪ್ಪು. ಮುಂದೆ ನಾವು ಮುಂದಿನ ಬಗ್ಗೆ ಯೋಚನೆ ಮಾಡಬೇಕು. ನಾನು ಹಿಂದೆ ಆಗಿದ್ದೆ ಬೇಡ. ನೀವು ಬಹಳ ಮುಂದೆ ಯೋಚನೆ ಮಾಡ್ತೀರಲ್ವೋ ಈ ವಯಸ್ಸಿನಲ್ಲಿ. ಗತಂ ನ ಚಿಂತಯೇ ಪ್ರಾಜ್ಞ, ನಿನಗಿದು ಗೊತ್ತಿರಬೇಕು ಅಂತ ನಾನು ತಿಳ್ಕೊಂಡಿದ್ದೆ. ನೀನು ಅದನ್ನು ಬಿಟ್ಟು ಅದು ಹಾಗಾಯ್ತು ಈಗ ಹೋಗಲಿ. ಭೀಷ್ಮನೇ ಈಕೆಯನ್ನು ನನ್ನ ಜೊತೆಯಲ್ಲಿ ಕಳುಹಿಸಿದವ. ಸೌಭಾರಿಪನನ್ನು ಒಲಿದವಳಂತೆ ನೀವು ಜೊತೆಯಾಗಿ ಹೋಗಿ ಅಲ್ಲಿ ಸಾಲ್ವನಿಗೆ ವಿಚಾರವನ್ನು ತಿಳಿಸಿ ಒಂದು ಮದುವೆ ಮಾಡಿಸಿ ಬನ್ನಿ ಅಂತ ಹೇಳಿದ್ದಾರೆ. ಎಷ್ಟು ಗುಣವತಿಯವಳು, ಶುದ್ಧ ಮನಸ್ಸುಗಳು. ಭೀಷ್ಮನು ಆಚಾರನಿಷ್ಠ, ಅವನ ಆಚಾರದಲ್ಲಿ ಯಾವ ಕೊರತೆಯನ್ನು ನಾವು ಹೇಳುವುದಕ್ಕಿಲ್ಲ. ಇದು ಲೋಕಾನುಭವಗಳ ನಿನಗೆ ತಿಳಿದಿರಬಹುದು ಅಂತ ನಾನು ಸುಮ್ಮನೆ ಕುಳಿತದ್ದು. ಭೀಷ್ಮನ ಬಗ್ಗೆ ನಾನು ಮಾತನಾಡುವುದಿಲ್ಲ, ಇವಳ ಬಗ್ಗೆ ಇವಳು ಹೇಳಲಿಕ್ಕಿಲ್ಲ, ಅವಳ ಬಗ್ಗೆ ಮಾತನಾಡುವುದೇ ಇಲ್ಲ, ಬಿಟ್ಟಿದ್ದೇನೆ ನಾನು ಅದನ್ನು. ಮಧ್ಯದಲ್ಲಿ ನೀನು ಬಾಯಿ ಹಾಕಿ ಅದು ನನಗೆ ಹಿಡಿಸಲಿಲ್ಲ. ಯಾಕಂದ್ರೆ ನಿಮ್ಮ ಬಗ್ಗೆ ಮರ್ಯಾದೆ ಉಂಟು, ನಿಮಗೆ ಆತಿಥ್ಯ ಮಾಡ್ತೇನೆ, ಪೂಜೆ ಮಾಡ್ತೇನೆ. ಈ ವಿಷಯದಲ್ಲಿ ಮಾತ್ರ ನೀವು ಮಧ್ಯಸ್ಥಿಕೆಗೆ ಬರಬಾರದು. ಮಧ್ಯಸ್ಥಿಕೆ ಏನಿಲ್ಲ, ನಿಮ್ಮನ್ನು ನೀತಿ ಹೇಳುವುದಕ್ಕೆ ನಾನು ಇಲ್ಲಿ ಆಹ್ವಾನಿಸುವುದಿಲ್ಲ. ನಾನು ನೀತಿ ಹೇಳುವುದು ಅಲ್ಲ. ಮತ್ತೆ ಜ್ಯೋತಿಷ್ ಶಾಸ್ತ್ರ ಏನು ಹೇಳುತ್ತದೆ? ಏನ್ ಹೇಳ್ತದೆ? ಹರಿ
ವ್ಯಕ್ತಿತ್ವ ರೂಪಿತವಾಗುವುದು. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಈ ಪಂಚಾಂಗದಿಂದ ಸಿದ್ಧವಾಗುವಂತಹ ಜೀವನ ಏನೋ ಅದನ್ನು ನಾವು ಸರಿಯಾಗಿ ಲಕ್ಷಿಸಿಕೊಂಡು ವಿವಾಹ ಇತ್ಯಾದಿ ಸಂಸ್ಕಾರಗಳನ್ನು ನಡೆಸಬೇಕು ಅಂತ ಶಾಸ್ತ್ರ ಹೇಳ್ತದೆ. ಜ್ಯೋತಿಷಂ ಜ್ಞಾನಚಕ್ಷುಷಂ, ಯಾವುದನ್ನು ನಾವು ಜ್ಯೋತಿಷ್ಯದ ಮೂಲಕ ತಿಳಿಯುತ್ತೇವೆಯೋ ಅದನ್ನು ಊರ್ಜಿತಪಡಿಸುವುದಕ್ಕೆ ಯಾವಾಗಲೂ ಸಿದ್ಧನಾಗಿರಬೇಕು. ಕಡವರವು ಕಾಲಡಿಗೆ ಬಂದರೂ ಪಡೆಯಲಿಕ್ಕೆ ಇಲ್ಲದ ಗಾಂಪನಂತೆ ನೀನು ವ್ಯವಹರಿಸ್ತೀಯಲ್ಲ, ಏನಪ್ಪ ಈ ಕುಳಿನೇ, ಈ ಕಾಶಿಯವರು ನಿನ್ನನ್ನು ಒಲಿದು ಬರುವುದು ಎಂದರೆ ನೀನು ಮಾಡಿದ ಪುಣ್ಯ ಅಲ್ಲ, ನಿನ್ನ ಹಿರಿಯರ ಪುಣ್ಯ ಇದು. ಇಲ್ಲವಾದರೆ ಇಂಥವಳು ನಿನ್ನನ್ನೊಪ್ಪಿ ಬರಬೇಕು, ಭೀಷ್ಮನಲ್ಲಿ ಈ ವಿಚಾರವನ್ನು ಹೇಳಬೇಕು, ನಿನ್ನ ಭಾಗ್ಯದ ಮನೆಯ ಬಾಗಿಲು ತೆರೆದ ಹಾಗೆ. ಸ್ತ್ರೀಯಶ್ಚರಿತ್ರಂ ಪುರುಷಸ್ಯ ಭಾಗ್ಯಂ, ನಿನ್ನ ಭಾಗ್ಯವೋ ವ್ಯಯವಾಯಿತು ಎಂದು ತಿಳಿದುಕೊಳ್ಳದೆ ಈಕೆಯನ್ನು ನೀನು ತಿರಸ್ಕರಿಸುತ್ತಿರುವೆಯಲ್ಲ. ನಿನ್ನ ಮುಖ ನೋಡಿದೆ, ಈಕೆಯ ಮುಖವನ್ನು ನೋಡಿದೆ, ನಿಮ್ಮ ಮಾತುಗಳನ್ನು ಕೇಳಿದೆ, ಇಷ್ಟರಿಂದಲೇ ನಿಮ್ಮ ನಕ್ಷತ್ರ ಯಾವುದು, ರಾಶಿ ಯಾವುದು, ತಿಥಿ ಯಾವುದು, ಇದೆಲ್ಲ ಗೊತ್ತಾಯ್ತು. ಹೌದಪ್ಪ, ಯಾಕಂದ್ರೆ ಶಾಸ್ತ್ರಗಳನ್ನೆಲ್ಲ ಬರೆದದ್ದೇ ನೀವಲ್ವ. ಆದ್ರಿಂದ ನಾವು ಏನಾದರೂ ಬರೆದಾಕಿದ್ದಲ್ಲ ನಿಮ್ಮಂಥವರಿಗೆಲ್ಲ ಒಳ್ಳೆಯದಾಗಬೇಕೆಂದೇ ಶಾಸ್ತ್ರಜ್ಞರು ಹೇಳಿದ್ದು. ಇದನ್ನು ನಾವು ಒಪ್ಪಿಕೊಂಡೆವು ಎಂದಾದರೆ ನಿನಗೂ ಈಕೆಗೂ ಗಣಕೂಟ, ದಿನಕೂಟ, ರಾಶಿಕೂಟ ಎಲ್ಲ ಅಷ್ಟು ಎರಕಾಗ್ತದೆ. ಎಷ್ಟು ಕೂಟಗಳಿದ್ದಾವೆ ಸ್ವಾಮಿ? ಕೆಲವರು 12 ಕೂಟ ಅಂತ ಹೇಳಿದರು, ಕೆಲವರು 6 ಸಾಕು ಅಂತ ಹೇಳಿದರು. ನೀವಿಬ್ಬರು ಮದುವೆಯಾಗುವುದು ಅಂತ ಹೇಳಿದ್ರೆ 36 ಗುಣ ಉಂಟು, ಅಷ್ಟು ಕೂಟಗಳು ಸೇರ್ತವೆ. ದಿನಕೂಟವೋ ರಾಶಿಕೂಟವೋ ಒಂದೋ ಎರಡೋ ಇದನ್ನೆಲ್ಲ ಎಣಿಸಿದ ನನಗೆ ಗೊತ್ತುಂಟು. ಈ ಜ್ಯೋತಿಷಾಸ್ತ್ರವನ್ನು ತಿಳಿದವನಾದ್ದರಿಂದ ನಿನ್ನ ಜೀವನದಲ್ಲಿ ಭಾಗ್ಯ ಜ್ಯೋತಿ ಬೆಳಗಬೇಕಾಗಿದ್ದರೆ ನೀನು ಇವಳ ಕೈ ಹಿಡಿಬೇಕು. ಇವಳ ಕೈ ಹಿಡಿದಿಯೋ ನೀನು ಉದ್ಧಾರ ಆದ ಹಾಗೆ. ನೀವು ಬದುಕಿದ್ದೇ ಹೀಗೆ ಅಂತ ಏನು ನಿಮ್ಮ ಈ ಜ್ಯೋತಿಷ್ಯವನ್ನು ಮಾರಾಟ ಮಾಡಿ ಹೊಂದಿಕೆ ಆಗ್ತದೆ ಅಂತ ಸ್ವಾಮಿ. ಸ್ತ್ರೀಯಶ್ಚರಿತ್ರಂ ಪುರುಷಸ್ಯ ಭಾಗ್ಯ, ಭಾಗ್ಯಂ ದೇವೋ ನ ಜಾನಾತಿ ಕುತೋ ಮನುಷ್ಯ. ಈ ಬ್ರಾಹ್ಮಣರು ಅದಕ್ಕಿಂತ ಬೇರೆಯ, ದೇವರಿಗೆ ಗೊತ್ತಿಲ್ಲ, ಇನ್ನು ಮನುಷ್ಯ ಹೇಗೆ ತಿಳ್ಕೊಳ್ತಾನೆ? ಆದ್ದರಿಂದ ಮನುಷ್ಯನಿಗೂ ಗೊತ್ತಿಲ್ಲ, ದೇವರಿಗೂ ಗೊತ್ತಿಲ್ಲ, ಬ್ರಾಹ್ಮಣರಿಗೆ ಗೊತ್ತುಂಟು ಅಂತ ಆಯ್ತಲ್ಲ. ಬ್ರಾಹ್ಮಣರನ್ನು ಹೇಳುವುದು ಅದಕ್ಕೆ ದೇವರು ಅಂತ. ಹೌದು, ಆ ದೇವರಿಗೆ ಗೊತ್ತಿಲ್ಲದೆ ಇದ್ದದ್ದು ಈ ದೇವರಿಗೆ ಗೊತ್ತುಂಟು. ಸಾಕು ಮಾಡಿ ಸ್ವಾಮಿ ಇದನ್ನೆಲ್ಲ. ಸ್ವಾಮಿ, ಈಗ ನನಗೆ ನಿಮ್ಮ ಮೇಲೂ ಸಂದೇಹ ಬರ್ತಾ ಉಂಟು. ಮೊದಲು ನಿಮ್ಮನ್ನೊಂದು ಚಂದಕ್ಕೆ ಪೂಜೆ ಮಂಗಳಾರತಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ. ಈಗ ಏನಾಯ್ತು? ಈಗ ಯಥಾರ್ಥಕ್ಕೂ ನಿಮಗೊಂದು ಮಂಗಳಾರತಿ ಮಾಡಿಯೇ ಕಳಿಸಬೇಕು ಅಂತ ನನಗೆ ಕಾಣ್ತಾ ಉಂಟು. ಏನು ಗೊತ್ತಾಗಿದೆ? ನೀವು ಇವಳ ಪಕ್ಷಪಾತಿಯಾಗಿ ಬಂದಿದ್ದೀರಲ್ಲ, ಅವಳ ಜೊತೆಯಲ್ಲೇ ಬಂದವಳು. ಇವಳ ಚಾರಿತ್ರ್ಯವನ್ನು ನಾನು ಮೊದಲೇ ಕಂಡವ. ಹೌದಾ? ಕಾಶಿಯಲ್ಲಿ ಹುಟ್ಟಬಾರ್ದೆ. ಹೌದಾ? ಕಾಶಿ ಕ್ಷೇತ್ರಕ್ಕೆ ಅವಮಾನ ಇದ್ದವಳು. ಸ್ವಾಮಿ, ಯಥಾರ್ಥಕ್ಕೆ ಇವಳ ಚರಿತ್ರೆಯನ್ನು ತಿಳಿದ ಮೇಲೆ ಇನ್ನೊಮ್ಮೆ ನಾನು ಕಾಶಿ ಯಾತ್ರೆ ಮಾಡ್ಲಿಕ್ಕಿಲ್ಲ. ಕಾಶಿಯಲ್ಲೂ ಇಂಥವರಿರ್ತಾರೆ ಅಂತಾದ್ರೆ ಇವಳನ್ನು ಕುಲೀನೆ ಎಲ್ಲ ಹೇಳ್ತೀರಲ್ಲ ನೀವು. ಹೌದು. ಆ ಭೀಷ್ಮ ರಥ ಏರಿ ಅಂತ ಹೇಳಿದ ತಕ್ಷಣ ನಗನಗುತ್ತಾ ಅವನ ಹಿಂದೆ ಹೋದಳಲ್ಲ. ನಮ್ಮೊಳಗಾದಂತಹ ಒಪ್ಪಂದಕ್ಕೆ, ಆ ಪ್ರೇಮ ಭಾವನೆಗೆ ಯಾವ ಮೌಲ್ಯವನ್ನು ಕೊಡದೆ ಭೀಷ್ಮನ ಹಿಂದೆ ಹೋದವಳು ಅಂದ್ರೆ ತನ್ನ ಮೈಯನ್ನು ಭೀಷ್ಮನಿಗೆ ಕೊಟ್ಟವಳು ಅಂತಲೇ ಅರ್ಥ ಅಲ್ವಾ? ಈಗ ಒಬ್ಬನ ಹಿಂದೆ ಹೋದ್ರೆ ಹಾಗೆಲ್ಲ ಆಗುತ್ತೆ? ಮತ್ತೆಂತದ್ದು
ಕ್ರಮ ಹಾಗೆ ಅದು ಎಲ್ಲಿವರೆಗೆ? ಈಗ ನಿಮ್ಮಲ್ಲಿ ಹಾಗೆ ಕ್ರಮ ಅಂತ ನನಗೆ ಗೊತ್ತಿಲ್ಲ. ಈಗ ಅಣ್ಣ ತಮ್ಮಂದಿರೇ ಆದ್ರೂ ಅಕ್ಕ ಅಣ್ಣ ಮತ್ತು ತಂಗಿಯೇ ಆದ್ರೂ ಜೊತೆಯಲ್ಲಿ ಹೋಗ್ತಾ ಇದ್ರೆ ಊರ ಮಂದಿ ಭಾವಿಸುವುದು ಹಾಗೆ. ಅದರಲ್ಲಿಯೂ ಭೀಷ್ಮರ ಜೊತೆಗೆ ಹೋಗಿದ್ದಾಳೆ ಅಂತ ಆದ್ರೆ ಮತ್ತೆ ನಾನು ಏನು ಯೋಚನೆ ಮಾಡಬೇಕು? ಅದು ನನ್ನನ್ನು ಬಿಟ್ಟು ಹೋಗಿದ್ದಾಳೆ. ಆದ್ದರಿಂದ ನೀವು ಏನೇ ಹೇಳಿ ಎಷ್ಟೇ ಹೇಳಿ ಇವಳನ್ನು ನನ್ನ ಮನೆಗೆ ಸೇರಿಸಿಕೊಳ್ಳುವ ಪ್ರಶ್ನೆ ಇಲ್ಲ. ಏನು ತೀರಾ ಬಾಲಿಶವಾದಂತಹ ವಾದವನ್ನು ಮುಂದಿಡ್ತಾ ಇದ್ದೀಯಯ್ಯ? ಕಾಶಿ ದೇಶದವರದ್ದಾದಂತಹ ಜೀವನದ ದೃಢತೆಯ ಬಗ್ಗೆ, ಕುಲೀನತೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಎಲ್ಲ ನಿನಗೆ ಯಾಕೆ ಈಗ ಅನುಮಾನ ಹುಟ್ಟಲಿಕ್ಕೆ ಪ್ರಾರಂಭವಾಯಿತು? ನಿನ್ನ ವ್ಯವಹಾರದಿಂದ ಅಯ್ಯ. ಸ್ವಯಂವರಕ್ಕಿಂತ ಮುನ್ನಾ ದಿನ ನನ್ನನ್ನು ನೋಡಿದಾಕ್ಷಣವೇ ನನ್ನ ಕುರಿತು ಆಕರ್ಷಿತನಾದವನು ನೀನು. ನಾವು ಪರಸ್ಪರರು ವಚನಬದ್ಧರಾದವರು. ನನ್ನನ್ನು ತೊರೆಯುವುದಕ್ಕೆ ನಿನಗೆ ಇರುವಂತಹ ಕಾರಣ ಸಿಕ್ಕಿದ್ದು ಒಂದೇ ಒಂದು, ನಾನು ಕಾಶಿ ದೇಶದಲ್ಲಿ ಹುಟ್ಟಿದ್ದು ಅಲ್ಲ. ಅಥವಾ ಸ್ವಯಂವರದ ಮುನ್ನಾ ದಿನ ನಿನಗೆ ನಾನು ಮಾತು ಕೊಟ್ಟವಳು, ಮರುದಿವಸ ಸ್ವಯಂವರದ ಪಣಕ್ಕೆ ಬದ್ಧತೆಯಾಗಿ ಉಳ್ಳವಳಾಗಿ ಉಳಿದದ್ದಲ್ಲ. ನೀನು ಕೊಡುತ್ತಿರುವ ಅಂತಿಮವಾದಂತಹ ಕಾರಣ ಒಂದು. ನಿನಗೆ ಮಾತು ಕೊಟ್ಟ ಮೇಲೆಯೂ ಆ ಪ್ರೇಮವನ್ನು ನಾನು ಮರೆತು ಅಲ್ಲಗಳೆದು ನಗು ನಗುತ್ತಾ ಭೀಷ್ಮನೊಂದಿಗೆ ರಥವೇರಿ ಹೋಗಿದ್ದೇನೆ. ನಗು ನಗುತ್ತಾ ರಥ ಏರದೆ ಏನು ಮಾಡಬೇಕು? ನಮ್ಮ ಅನಿವಾರ್ಯತೆಯನ್ನು, ಅಸಹಾಯಕತೆಯನ್ನು ನೀನು ಅರಿಯದಿದ್ದವ ಏನೂ ಅಲ್ಲ. ನಿಜವಾಗಿಯೂ ಕ್ರಮಕ್ಕೆ ವಿರುದ್ಧವಾಗಿಯೇ ನಾವು ಪರಸ್ಪರರು ವಚನಬದ್ಧರಾದದ್ದು. ಸ್ವಯಂವರಕ್ಕಿಂತ ಮುನ್ನಾ ದಿನ ಮರುದಿವಸದ ಸ್ವಯಂವರದ ವಧುವಾಗಿದ್ದವಳನ್ನು ನನ್ನನ್ನು ಮದುವೆ ಆಗುತ್ತೀಯೋ ನೀನು ಅಂತ ಕೇಳುವುದು ನಿನ್ನದ್ದು ಕ್ರಮಕ್ಕೆ ವಿರುದ್ಧವೇ. ನಿನ್ನನ್ನು ನಾನು ಮದುವೆ ಆಗುತ್ತೇನೆ ಹಾಗೆ ಮಾತು ಕೊಡುವುದು ನಾನು ನಿರ್ಣಯಕ್ಕೆ ವಿರೋಧವನ್ನು ಮಾಡಿದ ಹಾಗಾಗುತ್ತದೆ. ನಿಜವಾಗಿ ಆಗ ಕೂಡದಿತ್ತು. ಆದ್ರೆ ನಮ್ಮೊಳಗೆ ಉಂಟಾದ ಆಕರ್ಷಣೆ ಆ ನೀತಿಗಿಂತ, ವಿವೇಕಕ್ಕಿಂತ ಹೆಚ್ಚಿನದಾಗಿತ್ತು. ಆದ್ದರಿಂದ ಇದು ನಮಗೆ ಗೌಣವಾಗಿ ಕಂಡದ್ದು. ನಾವಲ್ಲಿ ಪರಸ್ಪರರು ವಚನಬದ್ಧರಾದೆವು. ಆದರೆ ಅನಿವಾರ್ಯತೆ ಇದನ್ನು ಪ್ರಕಟಿಸುವ ಹಾಗಿಲ್ಲ. ಪರಸ್ಪರ ನಾವು ಗುಪಿತವಾಗಿ ಮಾಡಿದಂತಹ ನಿರ್ಣಯ. ಆದ್ದರಿಂದ ಸ್ವಯಂ ಘೋಷಿತವಾದಂತಹ ಸ್ವಯಂವರದ ವಧುವಾಗಿ ಕಾಣಿಸಿಕೊಳ್ಳಬೇಕಾಗಿ ಬಂದದ್ದು. ಸ್ವಯಂವರದ ಕಣದಲ್ಲಿ ಪ್ರಕಟಿಸುವುದಕ್ಕಾಗುವುದಿಲ್ಲ. ಆಗುವುದಾದ್ರೆ ನೀನು ಪ್ರಕಟಿಸುವುದಿಲ್ವೋ? ಅವಳೊಬ್ಬಳು ಹೆಣ್ಣು ಯಾಕೆ ಸ್ವಯಂವರದ ವಧುವಾಗಿ ನಿಂತಿದ್ದಾಳೆ? ನಿನ್ನೆ ದಿನ ನನಗೆ ಮಾತು ಕೊಟ್ಟವಳು, ಅದನ್ನು ಹೇಳುವುದಕ್ಕೆ ನಿನಗೂ ಆಗುವುದಿಲ್ಲ. ಸ್ವಯಂವರದ ವಧುವಾಗಿದ್ದವನನ್ನು ಮುಂದಿನ ದಿವಸ ನೀನು ಭೇಟಿಯಾಗಿ ಇಂತಹ ಒಂದು ಮಾತು ತೆಕ್ಕೊಂಡದ್ದು ನಿನ್ನದು ತಪ್ಪು ಅಂತ ಸೇರಿದವರು ಹೇಳ್ತಾರೆ. ನಮ್ಮ ತಪ್ಪನ್ನು ಮುಚ್ಚಿಟ್ಟುಕೊಳ್ಳುವುದಕ್ಕೆ ಬೇಕಾಗಿ ನಾವು ಪರಸ್ಪರರದನ್ನು ಗುಟ್ಟಾಗಿಯೇ ಕಾಯ್ದುಕೊಳ್ಳಬೇಕಾಗಿ ಬಂತು. ಏರಿರಿ ತನ್ನಯ್ಯ ರಥವನ್ನು ಅಂತ ಭೀಷ್ಮ ಘೋಷಣೆ ಮಾಡುವ ಕಾಲಕ್ಕೆ ಮೊದಲು ರಥ ಏರಿದವಳು ನಾನೇ ಯಾಕೆ? ನಮ್ಮ ಗುಟ್ಟು ಹೊರಗೆ ಬೀಳಕೂಡದನ್ನುವ ಕಾರಣಕ್ಕಾಗಿ ಮಾತ್ರ. ಅಲ್ಲದಿದ್ರೆ ಅವನ ರಥ ಏರುವಲ್ಲಿ ಸ್ವಲ್ಪ ವಿಳಂಬಿಸಿದ್ರು ಸಾಕಾಗುತ್ತಿತ್ತು. ವಿವೇಕಿಯಾದಂತಹ ಭೀಷ್ಮ ಅದನ್ನು ಗುರುತಿಸ್ತಿದ್ದ. ಯಾಕೆ ಒಳಬ್ಬಳು ಹಿಂದೆ ನಿಲ್ತಾಳೆ, ಹಿರಿಯವಳಾಗಿದ್ದವಳು? ಹಾಗಿದ್ರೆ ನಮ್ಮ ಗುಟ್ಟು ಗೊತ್ತಾಗಕೂಡದನ್ನುವ ಕಾರಣಕ್ಕೆ ಅನಿವಾರ್ಯವಾಗಿ ಭೀಷ್ಮನೊಂದಿಗೆ ಹೋಗಬೇಕಾಗಿ ಬಂತು. ಹೋಗುವಲ್ಲಿ ಭೀಷ್ಮನ ಕುರಿತಾಗಿ ಲೋಕಪ್ರಸಿದ್ಧಿಯಾದಂತಹ ವಿಚಾರವನ್ನು ನಾನು ತಿಳಿದವಳಾದದ್ದರಿಂದ ನನಗೂ ಒಂದು ಭರವಸೆ ಬಂತು. ಲೋಕದಲ್ಲಿರುವಂತಹ ನಾರಿಯರೆಲ್ಲ ಮಾತೆ ಭಾಗೀರಥಿಗೆ ಸಮ ಅನ್ನುವಂತಹ ನಿರ್ಣಯದಿಂದ ಪ್ರಪಂಚದಲ್ಲಿರುವ ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣುತ್ತಿರುವ ಮಾಮ ಅಂತಹ ಭೀಷ್ಮನೊಟ್ಟಿಗೆ ಹೋದದ್ದರಿಂದ ನನ್ನ ಸತಿತ್ವಕ್ಕೇನು ಕೊರತೆ ಬರುವುದಿಲ್ಲ. ನನಗೆ ಮಾನಭಂಗವಾಗುವಂತಹ ಸ್ಥಿತಿ ಒದಗುವುದಿಲ್ಲ. ಭೀಷ್ಮನಂತವನ ಕೈ ಕೆಳಗೆ, ಕೈಯ ಒಳಗೆ ಹೆಣ್ಣೊಬ್ಬಳು ನಲುಗುವಂತಹ ಪ್ರಮೇಯ ಬರುವುದಿಲ್ಲ ಅನ್ನುವಂತಹ ವಿಶ್ವಾಸ ಇದ್ದದ್ದರಿಂದಲೇ ಅವನ ರಥವನ್ನೇರಿ ಧೈರ್ಯವಾಗಿ ಹೋಗುವುದಕ್ಕೆ ನನಗೆ ಸಾಧ್ಯವಾದದ್ದು. ಆ ಸಂದರ್ಭದಲ್ಲಿ ಹೇಳಿಕೊಳ್ಳುವುದಕ್ಕೆ ಅವಕಾಶ ಅಲ್ಲ, ಸಂದರ್ಭ ಬರಲಿ ಅನ್ನುವುದಕ್ಕಾಗಿ ಕಾಯ್ತಾ ಇದ್ದೆ.
ಒಂದು ಗಂಡು ತನ್ನ ಮನಸ್ಸಿನ ಅಭಿಪ್ರಾಯವನ್ನು ಪ್ರಕಟಿಸಿದ ಹಾಗಲ್ಲ ಹೆಣ್ಣು, ಸಮಯ ಸಂದರ್ಭ ಎಲ್ಲ ನೋಡಿಕೊಳ್ಳಬೇಕಾಗ್ತದೆ. ಆದ್ದರಿಂದಲೇ ಇಷ್ಟು ದಿನಗಳ ವಿಳಂಬವಾಗಿ ಹೋದದ್ದು. ಭೀಷ್ಮನೊಂದಿಗೆ ಹೋದ್ರೆ ಒಬ್ಬಳಾಕೆ ಹೆಣ್ಣಿನ ಶೀಲ ಹಾಳಾಗುವುದಕ್ಕೆ ಎಲ್ಲಿ ಸಾಧ್ಯವಾಗ್ತದೆ? ನೀನು ಆಲೋಚನೆ ಮಾಡು. ಅವನಿಗೆ ಭೀಷ್ಮ ಅನ್ನುವಂತಹ ಹೆಸರಿರುವುದೇ, ಅಖಂಡವಾದಂತಹ ಬ್ರಹ್ಮಚರ್ಯವನ್ನು ಅವನು ಸ್ವೀಕರಿಸುವಂತಹ ಭೀಷಣವಾದ ಪ್ರತಿಜ್ಞೆಯನ್ನು ಮಾಡಿದ್ದರಿಂದ. ಒಬ್ಬಳಾಕೆ ತಾಯಿ ತನ್ನ ಮಗನೊಂದಿಗೆ ಹೋದರೆ ತನ್ನದ್ದಾದಂತಹ ಸತೀತ್ವಕ್ಕೆ ಕೊರತೆ ತಂದುಕೊಂಡ್ಲು ಅಂತ ಯಾರಾದರೂ ಹೇಳುವುದಕ್ಕುಂಟ? ಹೇಳಿದರೆ ಅದಕ್ಕಿಂತ ಬಾಲಿಶ ಇನ್ನೊಂದಿಲ್ಲ ಅಂತ ಅರ್ಥ. ಈಗ ಸ್ಪಷ್ಟ ಮಾತಿನಿಂದ ಹೇಳ್ತೇನೆ. ಏನು? ಭೀಷ್ಮನ ಕೈಯೊಳಗೆ ಸಿಲುಕಿದ ಮೇಲೆ ನನ್ನ ಶೀಲ ಹಾಳಾಗಿದೆ, ನಾನು ನೀತಿಗೆಟ್ಟವಳಾಗುತ್ತೇನೆ ಅನ್ನುವಂತಹ ತಪ್ಪಭಿಪ್ರಾಯಕ್ಕೆ ನೀನು ಯಾವ ಕಾರಣಕ್ಕೂ ಬರಕೂಡದು. ನಾನಿಂದಿಗೂ ಶುದ್ಧ ಮಾನಸಳು. ಸಾಲು ನನ್ನ ಹೊರತುಪಡಿಸಿ ನನ್ನ ಹೃದಯದ ಸಿಂಹಾಸನದಲ್ಲಿ ಇನ್ನೊಬ್ಬ ಇನ್ನೂ ಸ್ಥಾಪಿತನಾಗಲಿಲ್ಲ, ಅದಕ್ಕೆ ಅವಕಾಶವೂ ಇಲ್ಲ. ಆ ಮೊದಲು ಅಂತಹ ಅವಕಾಶ ಒದಗಲಿಲ್ಲ. ನನಗೆ ಆಜನ್ಮ ಪರ್ಯಂತರವಾಗಿ ನನ್ನ ಕೈ ಹಿಡಿದು ನಡೆಸಬೇಕಾದಂತಹ ಪೂರ್ಣ ಪ್ರಮಾಣದ ಹೊಣೆಯುಳ್ಳವ ನೀನು ಅನ್ನುವಂತಹ ಪರಿಪೂರ್ಣವಾದ ವಿಶ್ವಾಸದಿಂದ ನಿನ್ನ ಬಳಿಗೆ ಬಂದಿದ್ದೇನೆ. ನಿನ್ನನ್ನು ದೃಢಪಡಿಸುವುದಕ್ಕೆ, ನನ್ನ ಅಂತರಂಗದ ಶುದ್ಧತೆಯನ್ನು ಸಾರುವುದಕ್ಕೆ ಏನು ದೃಢತೆ ಬೇಕು, ಏನು ಪ್ರಮಾಣ ಬೇಕು ಹೇಳು. ಅದನ್ನು ನನ್ನಲ್ಲೇ ಕೇಳುವುದು ನೀನಲ್ವ? ಅಲ್ಲ, ಯಾವ ಪ್ರಮಾಣ ನೀನು ಕೇಳ್ತಿ? ಆ ಪ್ರಮಾಣವನ್ನು ಕೊಡುವುದಕ್ಕೆ ನಾನು ಸಿದ್ಧಳಿದ್ದೇನೆ. ಅದು ಏನು ಹೇಳಿದ್ರು ನೀನು ಅದನ್ನು ಹೇಳುವುದಕ್ಕೆ ಸಿದ್ಧಳಿದ್ದಿ? ನನ್ನ ನೆತ್ತಿಯ ಮೇಲೆ ಕೈಯಿಟ್ಟು ಹೇಳ್ತೇನೆ, ನನ್ನ ಸಾಕ್ಷಿಯಾಗಿ, ನಿನ್ನ ಹೊರತಾಗಿ, ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ಅನ್ಯತ್ರ ಇನ್ನೊಬ್ಬರಿಗೆ ನಾನು ಈ ತರಕ್ಕೆ ಅವಕಾಶ ಕೊಟ್ಟವಳಲ್ಲ, ನಾನು ಶುದ್ಧ ಚಾರಿತ್ರಳು. ಅದನ್ನು ನನ್ನಲ್ಲಿಯೇ ಕೇಳುವುದು, ಏನು ಹೇಳಬೇಕು ಅಂದ್ರೆ ಏನು ಹೇಳಲಿಕ್ಕೆ ನಾನು ಸಿದ್ಧಳಿದ್ದೇನೆ. ಹಾಗಲ್ಲ, ಅದರ ಅರ್ಥ ನೀನು ಯಾವುದರಲ್ಲಿ ವಿಶ್ವಾಸ ಹೊಂದುತ್ತಿ ಅದರಿಂದ ಸಾಕ್ಷಿ ಕೊಡ್ತೇನೆ ಅಂತ ಅರ್ಥ. ನನಗೆ ನಿನ್ನ ಮೇಲೆಯೇ ವಿಶ್ವಾಸ ಇಲ್ಲ, ಮತ್ತೆ ನಾನು ಯಾಕೆ ನಿನಗೆ ಬೇರೆ ದಾರಿ? ನಿನ್ನ ಮೇಲೆ ಉಂಟಲ್ಲ, ನನ್ನ ಸಾಕ್ಷಿಯಾಗಿ. ನನ್ನ ಮೇಲುಂಟು, ಆದ್ರೆ ನನ್ನ ಸಾಕ್ಷಿ ನೀನು ಹಾಕಬೇಡ. ನಿನಗೆ ಪ್ರಮಾಣ ಬೇರೆ ಕೇಳು. ನಿನ್ನ ಸಾಕ್ಷಿಗೆ ನನ್ನನ್ನು ಒಡ್ಡಿಕೊಂಡು ನಾನಿನ್ನು ಬೇರೆ ಯಾವ ನರಕ ಕಿಳಿಬೇಕು? ಪ್ರಮಾಣ ಮಾಡ್ತಿ ನೀನು. ಭೀಷ್ಮನ ಜೊತೆ ಹೋದದ್ರಿಂದ ನಿನಗೆ ಯಾವುದೇ ರೀತಿಯ ಮೈಲಿಗೆ ಇಲ್ಲ, ಇದಲ್ವೋ ನೀನು ಹೇಳುವಂತ? ಹೌದು. ಅದನ್ನು ಕೆಲವರು ನಂಬಿಯಾರು. ಯಾರು ಭೀಷ್ಮರ ಬಗ್ಗೆ ಆ ಭಾವನೆಯನ್ನು ಹೊಂದಿಕೊಂಡಿದ್ದಾರೋ ಅವರು ನಂಬಿಯಾರು. ಆದರೆ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ ಇದರೆಲ್ಲರ ಸಂಕಲೆಗಳನ್ನು ಕಡಿದವನು ನಾನು. ಒಂದು ನಮನೆ ಉಚ್ಛೃಂಖಲ ಪ್ರವೃತ್ತಿ ನನ್ನದು. ಇಲ್ಲದೆ ಹೋದರೆ ನದಿ ಬದಿಯಲ್ಲಿ ಭೇಟಿಯಾಗಿ ಆ ಬದಿಯಲ್ಲಿ ನಿನ್ನಲ್ಲಿ ನಾನು ಮಾತನಾಡ್ತೇನೋ? ನನ್ನ ಸ್ವಭಾವವೇ ಅದು. ಹಾಗಾಗಿ ಸ್ವಯಂವರದ ಮುನ್ನಾ ದಿನ ನಿನ್ನಲ್ಲಿ ನಾನು ಸಂಪರ್ಕಿಸಿ ಆ ಬಗೆಯದಾದಂತಹ ಮಾತುಗಳನ್ನಾಡಿದೆ ಎನ್ನುವಲ್ಲಿ ನನ್ನ ಮರ್ಯಾದೆಗೇನು ಕೊಂದು ಬರುವುದಿಲ್ಲ. ನಾನು ಉಳಿದವರ ಬಗ್ಗೂ ಯೋಚನೆ ಮಾಡುವುದು ಅದನ್ನೇ. ಈಗ ಈ ಬ್ರಾಹ್ಮಣರ ಬಗ್ಗೆ ಅಲ್ಲ, ಅವರ ಎದುರಿನಲ್ಲಿ ಹೇಳುವುದಲ್ಲ, ಎಲ್ಲ ಮರ್ಯಾದೆ ಎದುರಿಂದ ಕೈ ಮುಗಿಯುತ್ತೇನೆ. ಒಳ ಮನಸ್ಸಿನಲ್ಲಿ ಅಷ್ಟೆಲ್ಲ ವಿಶ್ವಾಸ ಇದ್ದವನಲ್ಲ. ಜ್ಯೋತಿಷ್ಯ ಇತ್ಯಾದಿಗಳನ್ನು ಹೇಳಿದರು. ಜ್ಯೋತಿಷ್ಯ ಇರುವುದೆಲ್ಲಿ? ಅವರ ಬೆರಳುಗಳಲ್ಲಿ, ಯಾವ ಶಾಸ್ತ್ರದಲ್ಲಿಯೂ ಅಲ್ಲ, ಗ್ರಂಥದಲ್ಲಿಯೂ ಅಲ್ಲ. ಹಾಗೆಯೇ ಭೀಷ್ಮರ ಬ್ರಾಹ್ಮಣ್ಯದ ಬಗ್ಗೆ ಅಲ್ಲ, ಅವರ ಬ್ರಹ್ಮಚರ್ಯದ ಬಗ್ಗೆ ನನಗೂ ವಿಶ್ವಾಸ ಅಷ್ಟಕ್ಕಷ್ಟೇ. ಅದರಲ್ಲಿ ನಾನು ಏನು ನಡವಳಿಕೆ ಉಳ್ಳವನಲ್ಲ, ನಿಷ್ಠೆಯೂ ಉಳ್ಳವನಲ್ಲ. ಆದ್ದರಿಂದ ಭೀಷ್ಮ ಬ್ರಹ್ಮಚಾರಿ, ಹಾಗಾಗಿ ಆತನ ಜೊತೆಗೆ ಹೋಗುವುದರಲ್ಲಿ ನಿನಗೆ ಮೈಲಿಗೆ ಉಂಟಾಗುವುದಿಲ್ಲ ಎನ್ನುವುದು ಸಾಲ್ವನ ಮುಂಭಾಗದಲ್ಲಿ ಮಂಡಿಸಲ್ಪಡುವ ವಾದ ಅಲ್ಲ. ಮತ್ತೆ ಸ್ವಯಂವರದಲ್ಲಿ ಗೆದ್ದು ಅವ ಬಂದಿದ್ದಾನಲ್ಲ ಸ್ವಯಂವರಕ್ಕೆ, ಎಲ್ಲರನ್ನು ಹೋರಾಟದಲ್ಲಿ ಗೆದ್ದು ಕರ್ಕೊಂಡು ಹೋಗಿದ್ದಾನಲ್ಲ ಎನ್ನುವುದರಿಂದ, ಯಾರು ಸ್ವಯಂವರವನ್ನು ಗೆದ್ದು ಮೂರು ಮಂದಿಯನ್ನು ಕರ್ಕೊಂಡು ಹೋಗಿದ್ದಾನೋ, ಜೊತೆಯಲ್ಲಿ ಅಂಬೆಯೂ ಹೋಗಿದ್ದಾಳೆ ಎನ್ನುವಾಗ, ಇನ್ನೊಬ್ಬನ ಜೊತೆಗೆ ಹೋಗಿದ್ದಾಳೆ, ಇನ್ನೊಬ್ಬನ ವಶವರ್ತಿಯಾಗಿದ್ದಾಳೆ ಎನ್ನುವುದು ಪ್ರಮಾಣೀಕೃತವಾಯಿತು. ಆ ಹೊತ್ತಿಗೆ ನಿನ್ನ ಮನಸ್ಸಿನಲ್ಲಿ ಏನುಂಟು ಎನ್ನುವುದೇ ಪ್ರತಿಷ್ಠಾಪಿಸಲ್ಪಡುವುದಿಲ್ಲ. ಇನ್ನೊಬ್ಬನ ಜೊತೆಗೆ ಹೋಗಿ ಆಯಿತು. ಇನ್ನೊಬ್ಬನ ಜೊತೆಗೆ ಹೋದ ಮೇಲೆ ಅಲ್ಲಿ ಯಾವ ಕೋಣೆಯಲ್ಲಿದ್ದಳು, ಏನು ಮಾಡ್ತಾ ಇದ್ದಳು ಎನ್ನುವುದನ್ನೆಲ್ಲ ಮತ್ತೆ ಯಾರೂ ಪ್ರಶ್ನಿಸುವುದಿಲ್ಲ. ಅವನ ಮನೆಯಲ್ಲಿದ್ದಳು ಎನ್ನುವುದಷ್ಟೇ ಸತ್ಯ. ಹಾಗಾಗಿ ಹಸ್ತಿನಾವತಿಯಲ್ಲಿ ಭೀಷ್ಮರ ಜೊತೆಗೆ ಹೋಗಿ ಹಸ್ತಿನಾವತಿಯಲ್ಲಿ ಉಳಿದ ನೀನು ನನ್ನ ದೃಷ್ಟಿಗೆ
ಭೀಷ್ಮ ಉಟ್ಟು ಎಸೆದ ಬಟ್ಟೆ ಅದನ್ನು ಮಡಿ ಮಾಡುವುದಕ್ಕೆ ಇಲ್ಲಿ ತಂದಿದ್ದಿ. ವ್ಯಭಿಚಾರಿ ನೀನು, ಆಡ ಭಾಷೆ ಬೇಕಾದಷ್ಟು ಆಡ್ತಿ, ನನ್ನ ಮುಂಭಾಗದಲ್ಲಿ ಬೇಡ ಅದೆಲ್ಲ. ಅಲ್ವಾ ಏನು ಹೇಳಿಬಿಟ್ಟೆಯಲ್ಲ ತುಂಬಿದ ಸಭೆಯಲ್ಲಿ, ನಿನ್ನನ್ನೇ ಒಪ್ಪಿ ಜೀವನಕ್ಕೆ ಬಲವಾದಂತಹ ಭರವಸೆ ನೀನು ಅನ್ನುವಂತಹ ಭವಿಷ್ಯದ ಕುರಿತಾಗಿ ಪೂರ್ಣ ಪ್ರಮಾಣದ ವಿಶ್ವಾಸವನ್ನು ಹೊಂದಿ ನಿನ್ನ ಕಾರ್ಬೋಡಕ್ಕೆ ಬಂದ್ರೆ ಹೆಣ್ಣೊಬ್ಬಳನ್ನು ಮಾನಿಸುವಂತಹ ನಿನ್ನ ಸಂಸ್ಕಾರವನ್ನು ತೋರಿಸಿಕೊಟ್ಟೆ. ನಿಜವಾಗಿಯೂ ನೀನು ಹೇಳಿದಂತಹ ಸ್ವಭಾವದವಳು ನಾನಾದ್ರೆ ನಿನ್ನ ನಿಂದಿನ ದಿನ ಹುಡುಕಿಕೊಂಡು ಬರಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲಿ ಹೆಚ್ಚಿನ ಲಾಭವಾಗುತ್ತದೆ, ಎಲ್ಲಿ ಹೆಚ್ಚಿನ ಮನ್ನಣೆ ಸಿಗ್ತದೆ, ಅದು ಏಕನಿಷ್ಠವಾದಂತಹ ಮನಸ್ಸಿಲ್ಲದೇ ಇದ್ದಂತಹ ಜೀವನದಲ್ಲಿ ಲಾಭವನ್ನೇ ಪರಮ ಲಕ್ಷ್ಯವನ್ನಾಗಿ ಹೊಂದಿದಂತಹ ಹೆಣ್ಣೊಬ್ಬಳು ಆಯ್ದುಕೊಳ್ಳುವಂತಹ ದಾರಿಯಾಗಿರ್ತದೆ. ಅದೇ ಅದೇ ನಾನು ಹೇಳುವುದು. ವ್ಯಭಿಚಾರ ಅಂದ್ರೆ ತೃಪ್ತಿ ಎನ್ನುವ ವಿಶ್ವಾಸವೂ ನನಗಿಲ್ಲ. ಹಾಗಲ್ಲ, ವ್ಯಭಿಚಾರ ಅಂದ್ರೆ ಅದು ಸೌಭಕ್ಕಿಂತ ಎಷ್ಟೋ ವಿಶಾಲವಾದದ್ದು ಹಸ್ತಿನಾವತಿ. ಎಲ್ಲಾ ದೃಷ್ಟಿಯಿಂದಲೂ, ಸಂಪತ್ತಿನ ದೃಷ್ಟಿಯಿಂದ, ಮನ್ನಣೆಯ ದೃಷ್ಟಿಯಿಂದ, ಯೋಗ್ಯತೆಯ ದೃಷ್ಟಿಯಿಂದ, ಗೌರವದ ದೃಷ್ಟಿಯಿಂದ ನಿನ್ನ ಹಾಗೆ ಅಡ್ಡಸಾಲಿನ ಕ್ಷತ್ರಿಯರಲ್ಲ ಹಸ್ತಿನಾವತಿಯವರು. ಇವತ್ತಿಗೂ ಶುದ್ಧ ಕ್ಷತ್ರಿಯರಾಗಿ ಪ್ರಪಂಚದಲ್ಲಿ ಅಗ್ರಸ್ಥಾನವನ್ನು ಹೊಂದಬಲ್ಲಂತ ಅರ್ಹತೆ ಇದ್ದವನು. ಅಲ್ಲಿಯ ಚಕ್ರವರ್ತಿ ಪೀಠವನ್ನೇರಿದವನನ್ನು ಮದುವೆ ಆಗುವಂತಹ ಅವಕಾಶವನ್ನು ಮುಕ್ತ ಅವಕಾಶವಾಗಿ ಭೀಷ್ಮ ಒದಗಿಸಿಕೊಟ್ಟ ಕಾಲಕ್ಕೂ ಅದನ್ನು ತಿರಸ್ಕರಿಸಿ ನಿನ್ನ ಬಳಿಗೆ ಬರಬೇಕಾಗಿ ಬಂದದ್ದು ಯಾಕೆ ಗೊತ್ತೋ? ನನ್ನ ವ್ಯಭಿಚಾರ ಬುದ್ಧಿಯಿಂದಾಗಿ ಅಲ್ಲ, ಅವ್ಯಭಿಚಾರವಾದಂತಹ ಬುದ್ಧಿ ಇದ್ದದ್ದರಿಂದ. ಹೇಗೆ ಸ್ವಯಂವರಕ್ಕಿಂತ ಮೊದಲನೇ ದಿವಸ ನಿನ್ನನ್ನು ನೋಡಿದಾಗ ನಿನ್ನ ಕುರಿತು ಆಕೃಷ್ಟಳಾಗಿ ನಿನಗೆ ಮಾತು ಕೊಟ್ಟೆನು, ಅದು ಸ್ಥಿರವಾದದ್ದು, ಯಾವ ಕಾಲಕ್ಕೂ ತಪ್ಪಿ ಹೋಗಕೂಡದು. ಯಾವ ನಷ್ಟ ಬರಲಿ, ಎಷ್ಟು ಅಪಮಾನವಾಗಲಿ, ಎಷ್ಟು ನಿಷ್ಠೂರ ಒದಗಲಿ, ಎಷ್ಟು ಅಂತರವ ಸಿಗಲಿ, ಇದಕ್ಕೊಂದು ಸರಿಯಾದಂತಹ ದಾರಿಯನ್ನು ಕಂಡುಕೊಂಡು ಮತ್ತೆ ನನ್ನ ಮಾತಿನಂತೆ ನಡೆದುಕೊಳ್ಳಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ನಿಷ್ಠಳಾದದ್ದರಿಂದ ಇಲ್ಲಿಗೆ ಬಂದ್ರೆ ಅಲ್ಲೇ ನಡೆದದ್ದು ವ್ಯಭಿಚಾರ. ಮೊದಲು ಮಾತು ಕೊಟ್ಟೆ, ಆ ಮಾತನ್ನು ಬಿಟ್ಟು ಭೀಷ್ಮರ ಜೊತೆಗೆ ಹೋದೆ, ಮತ್ತೆ ಹಳೆಯ ಮಾತಿಗೆ ಬಂದೆ, ಇದನ್ನೇ ಅಲ್ವ ವ್ಯಭಿಚಾರ ಅಂತ ಹೇಳು. ಬಿಟ್ಟು ಹೋದವಾದ್ರೆ ಮತ್ತೆ ನೀನು ನೆನಪಿಸಿ ಕರೆಸಿಕೊಂಡದ್ದಲ್ಲವಲ್ಲ ನನ್ನನ್ನು, ಯಾಕೆ ಬಿಟ್ಟು ಹೋದದ್ದು ಅಂತ ಹೇಳ್ತಿ? ನಾನು ನೆನಪಿಸಿಕೊಂಡದ್ದಲ್ಲ, ನಿನಗೆ ಮಾತು ಕೊಟ್ಟದ್ದನ್ನು ಮರೆತು ನಾನು ಹೋದವಳಾದ್ರೆ ಈಗ ಮತ್ತೆ ನೀನು ನನಗೆ ನೆನಪಿನಲ್ಲಿ ಬರೆದು ನೆನಪಿಸಿದ್ದ? ನೀನು ನನಗೆ ಮೊದಲು ಮಾತು ಕೊಟ್ಟಿದ್ದೆ, ಹೋಗಿದ್ದಿಂದ ಕೇಳಿದ್ದಲ್ವಲ್ಲ. ಮತ್ತೆ ಬಂದದ್ದು ಯಾಕೆ ಅಂತ ಕೇಳಿದ್ದು? ನೆನಪಿದ್ದದ್ದರಿಂದಲೇ ಬಂದದ್ದು, ನಿನಗಿದು ಅರ್ಥವಾಗದಿದ್ದಕ್ಕೆ ನನ್ನನ್ನು ಹೊಣೆ ಮಾಡಬೇಡ. ನನಗೆ ಬೇಡ ಅದು. ಸೌಭಾದಿಪನ ಕುರಿತಾದಂತಹ ನೆನಪು, ಅವನಿಗೆ ಕೊಟ್ಟಂತಹ ಮಾತಿನ ಕುರಿತಾದಂತಹ ವಿಶ್ವಾಸ ನನ್ನಲ್ಲಿ ಇಲ್ಲದೆ ಹೋದ್ರೆ ಹಸ್ತಿನಾವತಿಯನ್ನು ತೊರೆದು ಇಲ್ಲಿಗೆ ಬರಬೇಕಾದ ಅವಶ್ಯಕತೆ ಇರಲಿಲ್ಲ. ನಿನಗೆ ಅದು ಅರ್ಥ ಆಗಬೇಡ. ಮೊದಲು ಹಸ್ತಿನಾವತಿಗೆ ಹೋದದ್ದು ಅದೇ ಆಸೆಯಿಂದ. ಅನಿವಾರ್ಯವನ್ನು ನಾನು ಹೇಳಿದ್ದೇನೆ, ಅಸಹಾಯಕ ಸ್ಥಿತಿಯನ್ನು ನೀನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಅಲ್ಲಿ ಘೋಷಿಸುವುದಕ್ಕೆ ನಮಗೆ ಅವಕಾಶ ಇರಲಿಲ್ಲ. ಅನಿವಾರ್ಯವನ್ನು ಬಿಡಿಸಿ ಬಿಡಿಸಿ ಹೇಳಿದ್ರು ನಿನಗದು ಸ್ಪಷ್ಟವಾಗುವುದಿಲ್ಲ. ನಿನಗೆ ಭೀಷ್ಮರ ಬ್ರಹ್ಮಚರ್ಯದ ಕುರಿತಾಗಿ ಶಂಕೆ, ನಿನಗೆ ಬ್ರಾಹ್ಮಣರ ಶಾಸ್ತ್ರಾಧ್ಯಯನದ ಕುರಿತಾಗಿ ಶಂಕೆ. ಅವರ ಬಗ್ಗೆ ಅಷ್ಟು ಮರ್ಯಾದೆ ಇದ್ರಲ್ಲೂ ಒಳ್ಳೆ ಭಾವನೆ ಬೇಕು. ಕಷ್ಟವಾಯಿತು ನನಗೆ, ನಾನಿಡಿಸಿದ್ದೇನು ಪರಮ ಸುಂದರಿ ನಿನ್ನ ಪೆಸರೇನು ಪೇಳೆ ಅಂತ ಸಂಸ್ಕಾರಯುತವಾದ ಭಾಷೆಯಲ್ಲಿ ನನ್ನನ್ನು ಮಾತನಾಡಿಸಿದ ಕಾಲಕ್ಕೆ ಇದು ಊರಿನವರೆಲ್ಲ ನಿನ್ನ ಕುರಿತು ಒಂದು ಅಪಪ್ರಚಾರ ಮಾಡೋದು. ನೀನು ನಿಜವಾಗಿ ಅರ್ಧ ಕ್ಷತ್ರಿಯ ಅಲ್ಲ, ನಿಜವಾಗಿ ಈಗ ಒಳ್ಳೆಯವಾಗಿದ್ದಿ. ಏನೋ ನಿನ್ನ ಮನೆತನದವರು ಹಿಂದಿನವರು ಮಾಡಿದ ದುರ್ಬುದ್ಧಿಯಿಂದ ನಿನಗೆ ಬಂದಂತಹ ಕೆಟ್ಟ ಹೆಸರು ಅದು ಅಂತ ನಾನು ತಿಳಿದಿದ್ದೆ. ಈಗ ನೋಡಿದ್ರೆ ಹಾಗಲ್ಲ, ನೀನಿನ್ನೂ ಪೂರ್ತಿ ಕ್ಷತ್ರಿಯ ಆಗಲಿಲ್ಲ. ಆದ್ದರಿಂದಲೇ ನೀನು ಕಳರಾಯ ಅಂತ ಇಂದಿಗೂ ಗುರುತಿಸಲ್ಪಡ್ತಾ ಇದ್ದಿ. ನಿನಗೆ ಶಾಶ್ವತವಾಗಿ ಒಬ್ಬಳು ಹೆಣ್ಣು ಬೇಕಾದದ್ದಲ್ಲ. ಹೆಣ್ಣಿನ ಪ್ರೀತಿ ಏನು, ಹೆಣ್ಣಿನ ಕುರಿತಾದಂತಹ ಅನುರಾಗ ಏನು, ಕೇವಲ ಒಂದು ಕ್ಷಣಕ್ಕೆ ಹೆಣ್ಣು ಸಿಕ್ಕಿದ್ರೆ ಸಾಕು ಅನ್ನುವಂತಹ ಉಚ್ಚೃಂಖಲ ಸ್ಥಿತಿಯ ಮನಸ್ಸಿನವನು ನೀನಾದದ್ದರಿಂದಲೇ ನನ್ನನ್ನು ವ್ಯಭಿಚಾರಿ ಅಂತ ಹೇಳುವುದಕ್ಕೆ ನಿನಗೆ ಸಾಧ್ಯವಾಯಿತು. ನನಗೀಗ ಸ್ಪಷ್ಟವಾಗುತ್ತದೆ. ಏನು? ಭೀಷ್ಮ ಹೊಡೆದ ಏಟು ನಿನ್ನ ತಲೆಯಲ್ಲಿ ಈಗಲೂ ಉಂಟಲ್ಲೋ, ಅರ್ಥ ಆಯ್ತು ನನಗೆ. ಕಾಶಿ ದೇಶದ ಪ್ರತಾಪಸೇನನ ಕುಮಾರಿಯಾಗಿಯೇ ನಾನು ನಿನ್ನ ಕೈಗೆ ಸಿಕ್ಕಿದ್ರೆ 4 ದಿವಸ ಅನುಭವಿಸಿ ಆಮೇಲೆ ಸಪ್ಪೆ ಅಂತ ಕಂಡ ಕಾಲಕ್ಕೆ ತಿಪ್ಪೆಗೆ ಸೇಯಬಹುದು ಅಂತ ನೀನು ಯೋಚನೆ ಮಾಡಿದ್ದಿ. ಈಗ ಹಸ್ತಿನಾವತಿ ಅಂಕಿತ ಹೊತ್ತು ನಾನು ಇಲ್ಲಿಗೆ ಬಂದವಳು, ಭೀಷ್ಮನಿಂದ ಕಳುಹಿಸಲ್ಪಟ್ಟವಳು. ನಾಳೆ ಒಬ್ಬಳಾಕೆ ಕ್ಷತ್ರಿಯಾಣಿಗೆ ಸೌಭಾದಿಪ ತಪ್ಪಿದ ಅನ್ನುವುದು ಗೊತ್ತಾದ್ರೆ ನಾಳಿನ ದಿನ ನಿನ್ನ ತಲೆಯಲ್ಲಿ ಮತ್ತೊಂದು ಬಾಸುಂಡೆ ಹೇಳ್ತದೆ, ಅವನು ಬಂದು ನಿನ್ನ ತಲೆಗೆ ಹೊಡೆಯುತ್ತಾನೆ. ಈ ಭಯದಿಂದ ಸುಲಭದಲ್ಲಿ ಜಾರಿಕೊಳ್ಳುವುದಕ್ಕಾಗಿ ಇಲ್ಲದ ನೆವನವನ್ನು ಹೇಳ್ತಾ ಇದ್ದಿ. ಹಸ್ತಿನಾವತಿ ಎಸೆದ ಎಂಜಲು ಬೇಡ ಅಂತಲ್ವ ತಿರಸ್ಕರಿಸುವುದು ನಾನೀಗ? ಅಲ್ಲ, ಯಾರ ಎಂಜಲಾದ್ರೂ ತಿಂದು ಬದುಕುವ ಸ್ಥಿತಿ ಇದ್ದದ್ದರಿಂದಲೂ ಅರ್ಧಕ್ಷತ್ರಿ ಅಂತ ನಿನಗೆ ಹೆಸರು ಬಂದದ್ದು. ಅದು ಬಿಟ್ಟು
ಇಲ್ಲದೇ ಇದ್ರೆ ಸ್ವಯಂವರ ನಿರ್ಣಯವಾದಂತಹ ಹುಡುಗಿಯನ್ನು ಬಂದು ಮೊದಲ ದಿವಸ ಕೇಳ್ತೀಯ ನನ್ನನ್ನು ಮದುವೆ ಆಗ್ತೀಯ ಅಂತ ಕೇಳಬೇಕಾದ ಅವಶ್ಯಕತೆ ಭಾಗ ನಿನಗೂ ಉಂಟು, ನನಗೆ ಮಾತ್ರ ಅಲ್ಲ. ಹೌದಲ್ಲ, ಇಬ್ರು ಒಂದೇ ಜಾತಿ ಅಂತ ಆಯ್ತಲ್ಲ, ಅದನ್ನು ಒಪ್ಪಲ್ವೋ ಬಂದದ್ದು. ಮತ್ತೆ ನಿನಗೀಗ ಮಡಿವಂತಿಗೆ ನನ್ನ ಬಾಧ್ಯತೆ, ನಾವು ಮೊದಲಿಗೆ ಕ್ರಮ ತಪ್ಪಿದವರು ಅಂತ ಗೊತ್ತಿದ್ದ ಮೇಲೆ ಈಗ ನನ್ನನ್ನು ಕ್ರಮ ತಪ್ಪಿದ್ದು ಅಂತ ಹೇಳುವ ಅಧಿಕಾರ ನಿನಗೆಲ್ಲಿ ಬರ್ತದೆ? ಇಬ್ರು ಕ್ರಮ ತಪ್ಪಿದವರು, ಕ್ರಮ ತಪ್ಪಿದ ಗಂಡಿಗೆ ಕ್ರಮ ತಪ್ಪಿದ ಹೆಣ್ಣೆ ಸರಿಯಾದಂತಹ ಸಂಬಂಧ, ಆದ್ದರಿಂದ ಸಂಬಂಧ ಮಾಡಿಕೊಳ್ಳಬಹುದಿತ್ತು. ಅದಕ್ಕೆ ಬದಲಾಗಿ ನನ್ನನ್ನು ವ್ಯಭಿಚಾರಿ ಅಂತ ಹೇಳ್ತೀಯಲ್ಲ, ನಿನ್ನಲ್ಲಿ ಉಂಟೋ ಶುದ್ಧತೆ, ಕಂಡ ಕಂಡ ಹೂವನ್ನು ಬಯಸುವಂತಹ ದುಂಬಿಯಂತೆ, ಸುಂದರ ಹೆಣ್ಮಕ್ಕಳು ಸಿಕ್ಕಿದ್ರೆ ಬೇಕು, ಸುಲಭದಲ್ಲಿ ಸಿಕ್ಕಿದ್ರೆ ದಕ್ಕಿಸಿಕೊಡ್ತೇನೆ ಅನ್ನುವ ನಿರ್ಣಯಕ್ಕೆ ಬಂದಿದ್ಯಲ್ಲ. ನನ್ನ ಆಸ್ಥಾನದಲ್ಲಿ ನಿಂತುಕೊಂಡು ನಿನ್ನ ನಾಲಗೆಯನ್ನು ಉದ್ದುದು ಬೆಳೆಸ್ತಾ ಇದೆಯಲ್ಲ. ಓ, ಯಾರ ಆಸ್ಥಾನದಲ್ಲಿ ಮಾತಾಡಿ, ಏನು ತಪ್ಪು? ಇಂತಹ ಮಾತುಗಳನ್ನು ನಿನ್ನಿಂದ ಕೇಳುವುದಕ್ಕೆ ಕುಳಿತವನು ನಾನಲ್ಲ, ನಿನ್ನ ಅಂದೇ ಮರೆತು ಬಂದವ ನಾನು. ಮತ್ತೆ ನೆನಪಾದದ್ದೇ ಇವರ ಜೊತೆಯಲ್ಲಿ ಬಂದು ಮುಂಭಾಗದಲ್ಲಿ ನಿಂತಾಗ. ಆದ್ದರಿಂದ ಇನ್ನು ಹೆಚ್ಚು ಇಲ್ಲಿ ನೀನು ಮಾತನಾಡಿದೆ ಅಂತಾದ್ರೆ ನಿನ್ನನ್ನು ಕೊಚ್ಚಿ ಕೊಚ್ಚಿ ಎಸೆಯಲಿಕ್ಕುಂಟು. ನಾಲ್ಕು ದಿವಸ ಬಳಸಿಯಲ್ಲ, ಈಗಲೇ ನಾಯಿಗಳಿಗೆ ಎಸೆಯುತ್ತೇನೆ. ಮಾತಾಡಿದ್ರೆ ಜಾಗ್ರತೆ, ಹಿಂದೆ ಹೋಗಿ ಇಲ್ಲಿಂದ. ಸ್ವಾಮಿ, ಓ, ಇವ ಅಷ್ಟು ಮಾಡ್ಲಿಕ್ಕೂ ಹೇಸುವಲ್ಲ, ನನಗೆ ಚೆನ್ನಾಗಿ ಗೊತ್ತುಂಟು. ಹೌದಪ್ಪ, ಇವ ಹೆಣ್ಣನ್ನು ಕೊಚ್ಚಿಯಾನು ಏನನ್ನು ಕೊಚ್ಚಿಯಾನು. ಇಲ್ಲಿಗೆ ಬಂದದ್ದು ಧರ್ಮಕ್ಕೆ ಆಯ್ತಲ್ಲ ಅಂತ ಆಲೋಚನೆ ಮಾಡುವುದು. ನಾನು ಹೋಗ್ಬಹುದಪ್ಪ, ನಾನು ಆಗ್ಲೇ ತಯಾರಾಗಿದ್ದೇನೆ ಹೋಗಬಹುದು ಅಂತ. ಆದ್ರೆ ನನಗೆ ನೀನು ಕೊಡ್ತೇನೆ ಅಂತ ಹೇಳಿದ್ದು ಸಿಕ್ಕಲಿಲ್ಲಲ್ಲ. ಎಂತದ್ದು? 1,00,000. ಓ, 1,00,000. ಅದನ್ನೆಲ್ಲ ಈಗ ಯಾಕೆ ಕೇಳ್ತೀರಿ? ಮತ್ತೆ ಸತ್ಯ ತಾನಾಗಿ ಹೊರಗೆ ಬಂದು ಬಿಟ್ಟಿತಲ್ಲ, ಈಗ ಯಾವ ಪ್ರಮಾಣ? ಈ ಬ್ರಾಹ್ಮಣ ಜ್ಯೋತಿಷ ಎಲ್ಲ ಅದರ ಬಲದ ಮೇಲೆ ನಿಂತದ್ದು, ಲಕ್ಷದ ಬಲದ ಮೇಲೆ. ಅವಾಗ ಯಾವ ಹೆಣ್ಣು ಯಾವ ಗಂಡಿಗೂ ಆಗುತ್ತದೆ. ಯಾವ ನಕ್ಷತ್ರ ತಿಥಿ ಗೊತ್ತಿಲ್ಲದಿದ್ರೂ ಜ್ಯೋತಿಷ ಓದುತ್ತೀರಲ್ವೋ ನೀವು? ಸ್ವಾಮಿ, ನೀವು ಹೆದರಬೇಡಿ, ನೀನು ಕಾಣಿಕೆ ಇಡದಿದ್ರೂ ಜ್ಯೋತಿಷ ಹೇಳಿದ್ದೇನೆ. ಆದ್ರಿಂದ ಅಪವಾದ ನನಗೆ ಬೇಡ. ಜ್ಯೋತಿಷ ನಿಮ್ಮಿಂದ ಹೇಳಿಸಿದ ತಪ್ಪಿಗಾದ್ರೂ ಕಾಣಿಕೆ ನಾನಿಡ್ತೇನೆ. ನಮ್ಮ ಭಂಡಾರದ ಅಧಿಕಾರಿ ಇದ್ದಾನೆ ಜನಾರ್ದನ, ಹೇಳಿ ನಿಮಗೆ ಬೇಕಾದನ್ನು ಕೊಡಿಸ್ತೇನೆ ನಾನು. ಹೌದಯ್ಯ, ನಿನಗೆ ಹೇಳಿ. ಆದ್ರೆ ಜ್ಯೋತಿಷ್ಕರು ಹೇಳಿದ ಹಾಗೆ ಕೇಳದೇ ಇದ್ರೆ ಜ್ಯೋತಿಷರು ಕೇಳುವುದು ಯಾಕೆ? ಈಗ ಏನು ಅವಳಲ್ಲಿ ಕೇಳಿದ್ರಲ್ಲ, ಅದು ನಿಮಗೆ ಸಿಗದೆ ಹೋಗ್ಲಿಕ್ಕಿಲ್ಲ. ನೀವು ಬಂದದ್ದು ಅಷ್ಟಕ್ಕೆ ಅಲ್ವ? ನಿಮ್ಮ ಈಗ ಅವಳು ಕೊಟ್ಟಾಗುತ್ತದೆ, ನೀವು ಕೊಟ್ಟರೆ ಅವಳ ಹಣೆ ನೀನು ಕೊಡು, ಇನ್ನಷ್ಟು ಕೊಡು, ಬೇಡ ಅಂತ ಹೇಳುದಿಲ್ಲ. ಅವಳ ಹಣೆ ಬರ ಅಷ್ಟೇ, ಅವಳನ್ನು ಕಳಿಸಿಬಿಡಿ, ಮತ್ತೆ ನೀವಿಲ್ಲಿ ಉಳಿರಿ, ನಾವು ನೋಡುವ. ಆಯ್ತಲ್ಲ ಸ್ವಾಮಿ, ನಿಮಗೆ ಸಿಕ್ಕಿತ್ತು. ಇವಳನ್ನು ಯಾರಾದ್ರೂ ಹೊರಗೆ ದೂಡಿಬಿಡಿ. ನೀನು ಹೇಳಿದ್ದಂತ ಸಿಕ್ಕಲಿಲ್ಲ, ಯೋಚನೆ ಮಾಡಬೇಡಿ. ಹೋಗಿ ಹೋಗಿ ಅವನ ಮುಂಭಾಗದಲ್ಲಿ ಕೇಳಿದಲ್ಲ, ಅವನಿಗೆ ಈಗ ತಪ್ಪು ಗ್ರಹಿಕೆಗೆ ಕಾರಣ ಆಗಲಿಲ್ವೋ ಅದು? ಏನಾದ್ರೂ ಹೇಳಿ, ನಿಮಗೆ ನಾನು ಏನೋ ಸಂಪತ್ತಿನ ಆಮಿಷ ತೋರಿಸಿ ನಿಮ್ಮನ್ನು ಹೊರಡಿಸಿ ಕರ್ಕೊಂಡು ಬಂದದ್ದು ಅಂತ ಅವ ತಪ್ಪಾಗಿ ಕಲ್ಪಿಸಿಕೊಳ್ಳುವ ಹೇಳಿದ. ಏನಾದ್ರೂ ಹೇಳುವವ ಅಲ್ಲ, ಅವಷ್ಟು ಗೊತ್ತಿದ್ದು ಅಲ್ಲಿ ಕೇಳುವುದ ನೀವು? ನಿಮಗೆ ನನ್ನ ಮಾತಿನಲ್ಲಿ ಅಷ್ಟು ಹೇಳಿ ಹೋದಷ್ಟೇ ಅಲ್ಲ. ಸರಿಯಪ್ಪ, ಬ್ರಾಹ್ಮಣರಿಗೆ ಕೊಟ್ಟ ಮಾತಿಗೆ ಒಬ್ಬಳಾಕೆ ತಪ್ಪ ಕೂಡದು ಅನ್ನುವಂತಹ ನಿಮ್ಮ ವಿವೇಕ ನಿಮ್ಮನ್ನು ಎಚ್ಚರಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂತ ನನಗೆ ಅರ್ಥ ಆಗ್ತದೆ. ಹೇಳಿದಷ್ಟು ಕೊಡುವುದಕ್ಕೆ 100,000 ಕೊಡ್ತೇನೆ ಅಂದದ್ದು. ಹಾಗೆಂದು ಕೊಡ್ತೇನೆ ಅಂದಂತಹ ಮಾತು ಯಾವ ಕಾಲಕ್ಕೂ ಸುಳ್ಳಾಗುವುದಿಲ್ಲ. ಹೇಗೂ ಸೌಭದಿಂದ ಹೊರಟು ಬಂದಾಯ್ತಲ್ಲ. ಹೌದು, ನೋಡಿ, ನನ್ನ ಮೈಯಲ್ಲಿರುವಂತಹ ಎಲ್ಲ ಆಭರಣಗಳನ್ನು ಕಳಚಿ ನಿಮ್ಮ ಜೋಳಿಗೆಗೆ ಹಾಕಿದ್ದೇನೆ. ನಾನು ಹೇಳಿದ್ದಕ್ಕಿಂತ ಹೆಚ್ಚೇ ಆ ರೀತಿ ಇದನ್ನು ವಿಕ್ರಯಿಸಿದರೆ ಅಲ್ಲ, ಅವ ಬಿಟ್ಟ ಮೇಲೆ ನಿನಗೆ ಆಭರಣ ಯಾಕೆ ಮತ್ತೆ? ಅಲ್ಲ, ನನಗೆ ಅದರ ಪ್ರಯೋಜನ ಸಂತೋಷಕ್ಕಲ್ಲೋ ನೀನು ಧರಿಸಿಕೊಂಡದ್ದು. ಅಲ್ಲ, ಅವನ ಸಂತೋಷವೂ ಇಲ್ಲ, ನನ್ನ ಸಂತೋಷವೂ ಇಲ್ಲ, ಎಲ್ಲ ಬಿಡಿ, ಎಲ್ಲ ಹೋಯಿತು. ಆದ್ದರಿಂದ ನಿಮಗೆ ಕೊಡ್ತೇನೆ ಅಂದಂತಹ ಮಾತಿನ ಋಣ ಉಳಿಯುವುದೂ ಬೇಡ.
ಮಾತ್ರವಲ್ಲ, ಇದರಿಂದ ಒಂದು ಏನಾದರೂ ಪ್ರಯೋಜನ ಸಿದ್ಧಿಯಾಗುವುದಾದ್ರೆ ನಿಮಗೆ ಆಗಲಿ. ಇಲ್ಲಿಯವರೆಗೆ ಕರೆದುಕೊಂಡು ಬರುವ ಹೊಣೆ ಮಾತ್ರ ನನ್ನ. ಹೌದು, ಹಾಗಿದ್ರೆ ನನ್ನ ದಾರಿ ನನಗೆ, ನಿನ್ನ ದಾರಿ ನೀನು. ನನಗೆ ಕಂಡ ದಾರಿ ಇನ್ನು ದಾರಿ ಅಂತ ಇಲ್ಲ. ಹೌದು, ಬೇಕೋ ಅದು ಮಾಡಿಕೊ. ದುಸ್ಥಿತಿಯಾಗಿ ಹೋಯಿತು ನನ್ನ ಜೀವನದಲ್ಲಿ. ಭವಿಷ್ಯತ್ತಿನ ಕುರಿತಾಗಿ ಭರವಸೆಯನ್ನು ಹೊಂದಿ ಸ್ವಚ್ಛಂದವಾಗಿ ಹಾರಾಡುವಂತಹ ಹಕ್ಕಿಯಂತೆ ನನ್ನ ಮನಸ್ಸು ಉಲ್ಲಸಿತವಾಗಿತ್ತು. ಆದರೆ ಏನು ಮಾಡೋಣ, ಗರಿಗತ್ತರಿಸಲ್ಪಟ್ಟಂತಹ ಹಕ್ಕಿಯಂತಾಗಿದೆ ನನ್ನ ಸ್ಥಿತಿ. ನನ್ನ ಭವಿಷ್ಯವೇ ಮುಳುಗಿ ಹೋಯಿತಲ್ಲ ಶಿವನೇ, ಯಾಕೆ ಹೀಗಾಯಿತು? ಲೋಕಸಹಜವಾದಂತಹ ಒಬ್ಬಾಕೆ ಹೆಣ್ಣಿನ ಬಯಕೆಯಂತೆ ನಾನು ಬಯಕೆಯನ್ನು ಭರವಸೆಯನ್ನು ಜೀವನದ ಕುರಿತಾಗಿರಿಸಿಕೊಂಡಿದ್ದೆ. ಪವಿತ್ರವಾದಂತಹ ಕಾಶಿ ದೇಶದಲ್ಲಿ ಹುಟ್ಟಿ ಪ್ರತಾಪಸೇನನ ಮಗಳಾಗಿಯೇ ಬೆಳೆದು ಪ್ರಪಂಚದಲ್ಲಿ ಭವಿಷ್ಯದಲ್ಲಿ ಒಬ್ಬಳಾಕೆ ಕ್ಷತ್ರಿಯಾಣಿಗೆ ಏನು ಸ್ಥಾನಮಾನಗಳು ಲಭಿಸ್ತವೆಯೋ ಅದಕ್ಕಿಂತ ಹೊರತಾಗಿ ನನ್ನ ಜೀವನ ರೂಪಿತವಾಗುವುದಿಲ್ಲ ಅಂತ ನಾನು ನಿರೀಕ್ಷೆಯನ್ನು ಹೊಂದಿದ್ದೆ. ಎಲ್ಲ ಹಾಳಾಗಿ ಹೋಯಿತು. ಬಲವಂತರ ಇರುವರ ಕಾಲ್ ತುಳಿತಕ್ಕೆ ಸಿಕ್ಕಿದಂತಹ ಚೆಂಡಿನೋಪಾದಿಯಲ್ಲಿ ಆಗಿಹೋಯ್ತಲ್ಲ ನನ್ನ ಜೀವನದ ಬಗ್ಗೆ. ನಿರ್ಣಯಾತ್ಮಕವಾದಂತಹ ನಿಲುವೆಯನ್ನು ನನ್ನ ಭವಿಷ್ಯದಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ಸ್ಥಿತಿಯೇ ಇಲ್ಲದಂತಾಗಿ ಹೋಗಿದೆ. ಮುಂದೇನು ಅನ್ನುವಂತಹ ಸ್ಪಷ್ಟ ಚಿತ್ರಣ ನನ್ನ ದೃಷ್ಟಿಗೆ ಸಿಕ್ಕುವುದಿಲ್ಲ. ಯೋಚಿಸುವ ಸಾಮರ್ಥ್ಯವನ್ನೇ ಕಳಕೊಂಡಿದ್ದೇನೆ. ಯಾಕಾಗಿ ಹೋಯಿತು ನನ್ನ ಜೀವನಕ್ಕೆ ಈ ದುರ್ವಿಧಿ? ನನ್ನ ಅಪ್ಪಯ್ಯನ ಕಾರಣವಾಗಿಯೇ ನನಗೆ ಈ ಸ್ಥಿತಿ ಬಂತೆ.
ತಂದೆ ಪಾಪ ಕಾರ್ಯಗಳನ್ನು ಮಾಡಿದರೆ ಮಕ್ಕಳಾದವರು ಅದರ ಫಲವನ್ನು ಉಣ್ಣಬೇಕಾಗುತ್ತದೆ ಅಂತ ಹಿರಿಯರು ಹೇಳುವುದನ್ನು ಕೇಳಿದ್ದೇನೆ. ನಾನು ನನ್ನ ಅಪ್ಪಯ್ಯನನ್ನೇ ಪಾತಕಿಯಿಂದ ನನಗೊದಗಿದ ಸ್ಥಿತಿಯ ಬಗ್ಗೆ ನಾನು ತೀರ್ಮಾನಿಸಿಕೊಳ್ಳೆ. ಅದೇ ಹೌದು ಅಂದಾದರೆ ನನ್ನ ತಂಗಿಯಂದಿರಿಬ್ಬರ ಜೀವನ ಯಾಕೆ ಭದ್ರತೆಯನ್ನು ಕಾಣುತ್ತದೆ? ಮೂರ್ಖನಾದಂತಹ ಸಾಲ್ವನ ಸವಿ ಮಾತುಗಳನ್ನೊಪ್ಪಿ ನನ್ನ ಜೀವನವನ್ನು ನಾನೇ ಕೈಯಾರೆ ಹಾಳು ಮಾಡಿಕೊಂಡೇನೆ ದುಡುಕಿನಿಂದ. ಅವಮೂರ್ಖನೇ ಇರಬಹುದು, ಒಪ್ಪಿದ ನಾನೆಷ್ಟು ಅನ್ನುವುದು ಪ್ರಶ್ನೆ ಬರುವುದಿಲ್ಲ. ಯಾಕೆ ನನಗೆ ಈ ಸ್ಥಿತಿ ಆಯಿತು? ಪ್ರತಿಯೊಬ್ಬನ ಹಣೆಯಲ್ಲಿಯೂ ವಿಧಿಯಾದವನು ಲೇಖಿಸ್ತಾನಂತೆ ಅವನ ಜೀವನದ ನಿರ್ಣಯದ ಕುರಿತಾಗಿ. ಇಂತಹ ಒಂದು ಅಭದ್ರವಾದಂತಹ ಜೀವನದ ಸ್ಥಿತಿ ನನಗಾಗಬೇಕು ಅಂತಾದರೆ ನನ್ನನ್ನು ಸೃಷ್ಟಿಸಿದಂತಹ ಸರಸಿಜಾಸನೇ ನನ್ನ ಕುರಿತು ದೌಷ್ಟ್ಯವನ್ನು ತಳೆದನೆ. ತನ್ನ ಅಭಿಮಾನಕ್ಕೆ, ತನ್ನ ಸ್ವಾಭಿಮಾನಕ್ಕೆ ಕೊರತೆ ಬರುತ್ತದೆ ಅನ್ನುವಂತಹ ಯೋಚನೆ ಇರುವ ಭೀಷ್ಮನಿಗೆ ಅದೇ ಕಾರಣವಾಗಿ ಹೆಣ್ಣೊಬ್ಬಳ ಭವಿಷ್ಯ ಹಾಳಾಗಿ ಹೋಗ್ತದೆ ಅನ್ನುವಂತಹ ಒಂದು ಸಣ್ಣ ಅಭಿಪ್ರಾಯವನ್ನು ಗ್ರಹಿಸುವುದಕ್ಕೆ ಸಾಧ್ಯವಾಗದೇ ಹೋಯಿತು. ತಾನೇನು ಮಾಡಿದರೂ ನಡೆಯುತ್ತದೆ ಅನ್ನುವಂತಹ ಮನೋಭಾವದಿಂದ ನನ್ನ ಜೀವನವನ್ನೇ ಹೊಸಕಿ ಹಾಕುವುದಕ್ಕೆ ಯತ್ನಿಸಿದನಲ್ಲ. ಬಿಡಕೂಡದು, ನನಗೆ ನ್ಯಾಯ ಸಿಗ್ತದೆ ಅನ್ನುವುದು ನನ್ನ ಉದ್ದೇಶ ಅಲ್ಲ. ನಾಳಿನ ದಿನ ಪ್ರಪಂಚದಲ್ಲಿ ಹೆಣ್ಣು ಮಗಳೊಬ್ಬಳ ಜೀವನವನ್ನು ಹಾಳು ಮಾಡಿದವನಿಗೆ ಏನು ಗತಿಯಾಗ್ತದೆ ಅನ್ನುವುದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಬಿಡಕೂಡದು ಭೀಷ್ಮನನ್ನು, ತನ್ನನ್ನು ಪ್ರಶ್ನಿಸುವವರೇ ಇಲ್ಲ, ಯಾರು ತನ್ನನ್ನು ಎದುರಿಸಿ ನಿಲ್ಲುವವರು ಅನ್ನುವಂತಹ ಧಟನ್ನು ಘೋಷಿಸಿದನಲ್ಲ. ಕಾಶಿ ದೇಶದಲ್ಲಿ ಕೇವಲ ಕಾಶಿ ದೇಶದಲ್ಲಿರುವಂತಹ ರಾಜಕುಮಾರರು ಪ್ರತಿಭಟಿಸುವ ಸಾಮರ್ಥ್ಯವಿಲ್ಲದೆ ಆಯುಧ ಕೆಳಗೆ ಹಾಕಿದ್ರಲ್ಲ. ಕಾಶಿ ದೇಶದ ಹೆಣ್ಣು ಮಗಳಿಗೊಬ್ಬಳಿಗೆ ಆ ಸಾಮರ್ಥ್ಯ ಉಂಟು ಅನ್ನುವುದನ್ನು ಹಸ್ತಿನಾವತಿಯವರಿಗೆ ತೋರಿಸಿಕೊಡ್ತೇನೆ. ಹೋಗ್ತೇನೆ ಭೀಷ್ಮನ ಮುಂಭಾಗಕ್ಕೆ, ಅವನನ್ನೇ ಮದುವೆ ಆಗುವಂತೆ ಒತ್ತಾಯಿಸ್ತೇನೆ. ಒಪ್ಪದೆ ಹೋದ್ರೆ ಯಾರವರಿಗಿಂತ ಬಲವಂತರೋ ನೋಡ್ತೇನೆ. ಅವರನ್ನು ಕಾಡಿಬೇಡಿ ಆದರೂ ಸರಿ, ಅವನ ದುರುಳತನಕ್ಕೆ ಸರಿಯಾದಂತಹ ಪಾಠವನ್ನು ಕಲಿಸಿಯೇ ಕಲಿಸ್ತೇನೆ. ಘೋರ ಕಾನನವನ್ನು ಸೇರಿಯಾದರೂ ಹಸ್ತಿನಾವತಿಯ ಚಂದ್ರವಂಶದ ಉತ್ತರೋತ್ತರವನ್ನು ಸಾಧಿಸುವಂತಹ ನಿರ್ಣಯಕ್ಕಾಗಿ ಹೆಣ್ಣೊಬ್ಬಳ ಜೀವನವನ್ನು ಹೊಸಕಿ ಹಾಕುವ ಯತ್ನ ಮಾಡಿದನಲ್ಲ. ಅವನ ವಂಶದಲ್ಲಿ ಉತ್ತರ ಕ್ರಿಯೆ ಮಾಡಲಿಕ್ಕೆ ಜನ ಇಲ್ಲದ ಹಾಗೆ ಮಾಡ್ತೇನೆ. ಅಷ್ಟು ಮಾಡದೇ ಹೋದ್ರೆ ನಾನು ಕಾಶೀಶನ ಕುವರಿಯಲ್ಲ, ಅಂಬೆಯಲ್ಲ, ಹೆಂಡ